ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹಿಂದೂ ಅನಾಲಿಸಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ಪಾಕಿಸ್ತಾನ ಟು ಟೇಕ್ ಪಾರ್ಟ್ ಇನ್ ಕ್ಲೋಸಿಂಗ್ ಸೆರೆಮನಿ ಆಫ್ ಸಿ ಯು ಶಾಂಘಾಯ್ ಕಾಪರೇಷನ್ ಆರ್ನೈಜೇಷನ್ ಆಂಟಿ ಟೆರರ್ ಹೋಸ್ಟೆಡ್ ಬೈ ಇಂಡಿಯಾ ಸೊ ಏನಪ್ಪ ಅಂದ್ರೆ ಪಾಕಿಸ್ತಾನ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಶಾಂಘಾಯ್ ಕೇಷನ್ ಆರ್ನೈಜೇಷನ್ ಏನಪ್ಪ ಅಂದ್ರೆ ಆಂಟಿ ಟೆರರ್ ಎಕ್ಸರ್ಸೈಸ್ ಇದೆ ಇದನ್ನು ನೋಡ್ರಿ ಯಾರು ಹೋಸ್ಟ್ ಮಾಡ್ತಿದ್ದಾರೆ ಅಥವಾ ಇದನ್ನ ಏನಪ್ಪ ಅಂದ್ರೆ ಯಾರು ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯಾದವ್ ಇದನ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅದರ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಏನಪ್ಪ ಅಂದ್ರೆ ಪಾಕಿಸ್ತಾನ ಪಾರ್ಟಿಸಿಪೇಟ್ ಮಾಡ್ತಿದೆ ಸೊ ನೋಡ್ರಿ ಪಾಕಿಸ್ತಾನಕ್ಕೆ ಏನಪ್ಪ ಅಂದ್ರೆ ಇನ್ವಿಟೇಷನ್ಸ್ ಅನ್ನ ಕೊಟ್ಟಿದ್ದಾರೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಯಾವ್ದಕ್ಕಪ್ಪಾ ಅಂದ್ರೆ ಕ್ಲೋಸಿಂಗ್ ಸೆರೆಮನಿ ಏನಿದೆ ಅಲ್ಲ ಅದೇನಪ್ಪ ಅಂದ್ರೆ ಅಕ್ಟೋಬರ್ ಹದ್ಮೂರಕ್ ನಡೆಯುತ್ತಲ್ಲ ಅದಕ್ಕೆ ನಿಮ್ಗೆ ಏನ್ ಮಾಡಿದ ಅವ್ರಿಗೆ ಏನ್ ಅಂದ್ರೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಸೊ ನೋಡ್ರಿ ಈ ಕ್ಲೋಸಿಂಗ್ ಸೆರೆಮನಿ ಅಥವಾ ಈಗ ನಡೀತಿರುವಂತ ಎಕ್ಸಸೈಸ್ ಯಾವ್ದಪ್ಪ ಅಂದ್ರೆ ಜಾಯಿಂಟ್ ಆಂಟಿ ಟೆರರ್ ಎಕ್ಸರ್ಸೈಸ್ ಇದನ್ನ ಸಿಂಪಲ್ ಆಗಿ ನಾವು ಜೆ ಟಿ ಜೆ ಎ ಟಿ ಅಂತ ಕರಿಬೋದು ಜಾಯಿಂಟ್ ಆಂಟಿ ಟೆರರ್ ಎಕ್ಸರ್ಸೈಸ್ ಅಂತ ಕರಿಬೋದು ಇದನ್ನ ನೋಡ್ರಿ ಶಾಂಘಾಯ್ ಕಾಪರೇಷನ್ ಆರ್ಗನೈಸೇಷನ್ ಒಳಗಡೆ ಇದನ್ನ ಕಂಡಕ್ಟ್ ಮಾಡ್ತಾರೆ ಇದಕ್ಕೆ ಈಗ ಯಾರು ಚೇರ್ಪರ್ಸನ್ ಇದ್ದಾರಪ್ಪ ಅಂದ್ರೆ ಭಾರತದವರು ಚೇರ್ಪರ್ಸನ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹಾಗಾದ್ರೆ ಯಾರು ಇದನ್ನ ಹೋಸ್ಟ್ ಮಾಡ್ತಿದಾರಪ್ಪ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಸೊ ನೋಡ್ರಿ ನಿಮಗೆ ಎಕ್ಸಾಮಿನೇಷನಲ್ ಕ್ವಶನ್ ಕೇಳ್ತಾರೆ ಈಗ ಇದನ್ನ ನಡೆಸ್ಕೊಡುತ್ತಿರುವಂತ ಏಜೆನ್ಸಿ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅವರು ಇದನ್ನ ನಡೆಸ್ಕೊಡ್ತಿದ್ದಾರೆ ಅದು ಕೂಡ ನೋಡ್ರಿ ಎಲ್ಲಿ ನಡೀತಿದೆ ಅಂದ್ರೆ ಮಣೇಸರ್ ಅಲ್ಲಿ ನಡೀತಿದೆ ಸೊ ನಿಮಗೆ ಲೊಕೇಶನ್ಸ್ ಕೇಳಬಹುದು ಈ ಎಕ್ಸರ್ಸೈಸ್ ನಡೆಯುವಂತ ಲೊಕೇಶನ್ ಎಲ್ಲಪ್ಪ ಅಂದ್ರೆ ಮಣೇಸರ್ ನಲ್ಲಿ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದೇನ ಯಾವ ಈ ಬ್ಯಾನರ್ ಒಳಗ ಮಾಡ್ತಿದ್ದಾರೆ ಅಥವಾ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಯಾವ ಒಂದು ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇದನ್ನ ಮಾಡ್ತಿದ್ದಾರೆ ಅಂದ್ರೆ ರೈಟ್ಸ್ ಅಥವಾ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂಡರ್ ಏನಪ್ಪಾ ಅಂದರೆ ಕಂಡಕ್ಟ್ ಮಾಡ್ತಿದ್ದಾರೆ ಸೊ ನೋಡ್ರಿ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಏನಿದೆ ಇದ್ರ ಕೆಳಗಡೆ ಏನಪ್ಪ ಅಂದರೆ ಈ ಜಾಯಿಂಟ್ ಆಂಟಿ ಟೆರರಿಸ್ಟ್ ಎಕ್ಸರ್ಸೈಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಏನಪ್ಪ ಅಂದರೆ ಈ ಒಂದು ಎಕ್ಸರ್ ಕಂಡಕ್ಟ್ ಮಾಡ್ತಾರೆ ಸೊ ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದರೆ ರಾಟ್ಸ್ ಕೆಳಗಡೆ ಏನಪ್ಪ ಅಂದರೆ ಈ ಆಂಟಿ ಟೆರರಿಸ್ಟ್ ಎಕ್ಸರ್ಸೈಸ್ ಕಂಡಕ್ಟ್ ಮಾಡ್ತಾರೆ ಸೊ ಯಾರು ಆ ವರ್ಷದ ಪ್ರೆಸಿಡೆಂಟ್ ಇರ್ತಾರೆ ಅಥವಾ ಚೇರ್ಪರ್ಸನ್ ಇರ್ತಾರಲ್ಲ ಅವ್ರು ಏನು ಮಾಡ್ಬೇಕಂದ್ರೆ ಆ ಎಕ್ಸರ್ಸೈಸ್ ಅನ್ನ ಪೋಸ್ಟ್ ಮಾಡಬೇಕಾಗುತ್ತೆ ಅದೇ ತರನ ನೋಡ್ರಿ ಹೋದ ವರ್ಷ ಈ ಎಕ್ಸರ್ಸೈಸ್ ಅನ್ನ ಯಾರು ಆರ್ಗನೈಸ್ ಮಾಡಿದ್ರಪ್ಪ ಅಂದ್ರೆ ಪಾಕಿಸ್ತಾನ ಆರ್ಗನೈಸ್ ಮಾಡಿದ್ರು ಅವಾಗ ಏನಪ್ಪ ಅಂದ್ರೆ ಇಂಡಿಯಾ ಡೆಲಿಗೇಷನ್ಸ್ ಅಥವಾ ಭಾರತದ ಪ್ರತಿನಿಧಿಗಳು ಏನಪ್ಪಾ ಅಂದ್ರೆ ಆ ಸೆರೆಮನಿಯಲ್ಲಿ ಭಾಗವಹಿಸಿದ್ರು ಹಾಗಾದ್ರೆ ಹೋದ ವರ್ಷ ಇದು ಎಲ್ ಅಂದ್ರೆ ಈ ಪಬ್ಬಿ ಕೈಬರ್ ಪಕ್ತುಕು ಅನ್ನೋ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಈ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡಿದ್ರು ಅದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿತ್ತು ಅಂತ ಹೇಳ್ತಾರೆ ಹಾಗಾದ್ರೆ ಈ ಎಕ್ಸಸೈಸ್ ಮಾಡುವಂತದ್ದು ಅಥವಾ ಈ ವ್ಯಾಯಾಮ ಮಾಡುವಂತ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಸೊ ನೋಡ್ರಿ ಈ ಯುದ್ಧ ಅಭ್ಯಾಸ ಮಾಡುವಂತ ಮುಖ್ಯ ಅಭ್ಯಾಸ ಏನಂದ್ರೆ ಒಬ್ರಕೊಬ್ರು ಎಕ್ಸ್ಪರ್ಟೀಸ್ ಏನಿದೆ ಅದನ್ನ ಏನಪ್ಪ ಎಕ್ಸರ್ಸೈಸ್ ಚೇಂಜ್ ಮಾಡ್ಕೊಳ್ಳೋದು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತ ಮಷ ರಷ್ಯಾ ಈ ಬ್ಯಾನರ್ ಒಳಗೆ ಅಭ್ಯಾಸ ಮಾಡ್ತಿದ್ರೆ ನಮ್ಕಿಂತ ಚೆನ್ನಾಗಿ ಅವ್ರ ಎಕ್ಸ್ಪರ್ಟೀಸ್ ಇದ್ರೆ ಅವ್ರಕಿಂತ ಚೆನ್ನಾಗಿ ನಮ್ಮ ಎಕ್ಸ್ಪರ್ಟೀಸ್ ಇದ್ರೆ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಜೊತೆಗೆ ನೋಡ್ರಿ ಬೆಸ್ಟ್ ಪ್ರಾಕ್ಟೀಸ್ ಏನಿರುತ್ತಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಜೊತೆಗೆ ಸಿನರ್ಜಿನ ಬಿಲ್ಡ್ ಮಾಡೋದು ಸಿನರ್ಜಿ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡಿ ಒಟ್ಟಿಗೆ ಕೆಲಸ ಮಾಡೋದು ಅಂದ್ರೆ ಈಗ ಒಬ್ಬೊಬ್ಬರೇ ಕೆಲಸ ಮಾಡಂಗಿಲ್ಲ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಒಂದಕ್ಕೆ ಏಮ್ ಆಗಿ ಕೆಲಸ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಿನರ್ಜಿ ಅಂತ ಕರಿತೀವಿ ಸೊ ನೋಡ್ರಿ ಯಾರೆಲ್ಲ ಶಾಂಘಾಯಿ ಕೋಆಪರೇಷನ್ ಆರ್ಗನೈಸೇಷನ್ ಇದ್ರಲ್ಲ ಅವ್ರೇನಪ್ಪ ಅಂದ್ರೆ ಯಾವುದೇ ತರ ಅಂತ ಭಯೋತ್ಪಾದಕ ಘಟನೆಗಳು ಆಗ್ತಾ ಇರಂಗೇನಪ್ಪ ಅಂದರೆ ಒಟ್ಟಿಗೆ ಕೆಲಸ ಮಾಡೋದನ್ನು ಈ ಒಂದು ಎಕ್ಸಸೈಸ್ ಅಥವಾ ಅಭ್ಯಾಸದ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಈ ಸರಿ ನಮ್ಗೆ ಯಾವಾಗಿದ್ದು ಒಂದು ಪ್ರೆಸಿಡೆಂಟ್ ಬಂದಿದೆ ಅಂದ್ರೆ ಮೇ ಒಳಗೆ ನಮ್ಗೆ ಏನಪ್ಪ ಅಂದ್ರೆ ಈ ಒಂದು ಪ್ರೆಸಿಡೆಂಟ್ ಶಿಪ್ ಬಂದಿದೆ ಅವಾಗ ಏನಪ್ಪ ಅಂದ್ರೆ ಅವಾಗಿಂದ ನಾವೇನಪ್ಪ ಭಾರತದ ಭಾರತದವರು ಪ್ರೆಸಿಡೆಂಟ್ ಶಿಪ್ ಆಗಿದ್ದೀವಿ ಯಾವ್ದಕ್ ಅಂದ್ರೆ ಜಾಟ್ ಅಥವಾ ಆರ್ ಟಿ ಎಸ್ ಸಿ ಟಿ ಎಸ್ ರೀಜನಲ್ ಆಂಟಿ ಟೆರಿಸ್ಟ್ ಸಿಸ್ಟಮ್ ಗೆ ಏನಪ್ಪಾ ಅಂದ್ರೆ ಮೇ ಇಂದ ನಮ್ಗೆ ಏನಪ್ಪ ಅಂದ್ರೆ ಈ ಒಂದು ಅಧ್ಯಕ್ಷತೆ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಎಕ್ಸರ್ಸೈಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಒಂದು ಹಂತದಲ್ಲಿ ನಡೆಯಲ್ಲ ಎರಡು ಹಂತದಲ್ಲಿ ನಡೆಯುತ್ತೆ ಅದಕ್ಕೆ ಸ್ಟೇಜ್ ಒನ್ ಮತ್ತೆ ಸ್ಟೇಜ್ ಟು ಅಂತ ಹೆಸರಿಟ್ಟಿದ್ದಾರೆ ಸ್ಟೇಜ್ ಒನ್ ನೋಡ್ರಿ ಆಗ್ಲರಿ ಎಕ್ಸರ್ಸೈಸ್ ಕಂಡಕ್ಟ್ ಮಾಡಿದ್ದಾರೆ ಅದನ್ನ ಏನಪ್ಪಾ ಅಂದ್ರೆ ಜುಲೈ ಒಳಗೆ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ಸೊ ಈಗ ಸ್ಟೇಜ್ ಟು ಏನಿದೆಯಲ್ಲ ಈಗ ಅಕ್ಟೋಬರ್ ಎಂಟರಿಂದ ಹದ್ಮೂರ್ ವರೆಗೂ ನಡೆಯುತ್ತೆ ಸ್ಟೇಜ್ ಒನ್ ಯಾವಾಗಪ್ಪ ಅಂದ್ರೆ ಜುಲೈ ಇಪ್ಪತ್ತೇಳರಿಂದ ಆಗಸ್ಟ್ ಒಂದ್ವರೆಗೂ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ಸೊ ನೋಡ್ರಿ ಇದನ್ನ ಯಾರು ಕಂಡಕ್ಟ್ ಮಾಡಿದ್ರೆ ನ್ಯಾಷನಲ್ ಕೌಂಟರ್ ಟೆರರಿಸಂ ಫೋರ್ಸ್ ಏನಿದೆಯಲ್ಲ ಇವರು ಇದನ್ನ ಕಂಡಕ್ಟ್ ಮಾಡಿದ್ದಾರೆ ಸ್ಟೇಜ್ ಒನ್ ಅನ್ನ ಯಾರು ಕಂಡಕ್ಟ್ ಮಾಡಿದಾರೆ ಅಂದ್ರೆ ನ್ಯಾಷನಲ್ ಕೌಂಟರ್ ಟೆರರಿಸ್ಟ್ ಫೋರ್ಸ್ ಅವರು ಇದನ್ನ ಕಂಡಕ್ಟ್ ಮಾಡಿದ್ದಾರೆ ಸ್ಟೇಜ್ ಟು ಎಲ್ ನಡೀತಿದ್ಯಾ ಅಂದ್ರೆ ಈಗ ಗ್ಯಾರಿಸನ್ ಅಲ್ಲಿ ನಡೀತಾ ಇದೆ ಅದು ಹದ್ ಎಂಟು ಅಕ್ಟೋಬರ್ ಎಂಟರಿಂದ ಹದಿಮೂರು ಮೂರು ಅಂದ್ರೆ ಈಗ ಆನ್ ಗೋಯಿಂಗ್ ಎಕ್ಸರ್ಸೈಜ್ ಇದೆ ಅಂತ ನಾವು ಹೇಳ್ಬೋದು ಸೊ ಈ ಒಂದು ಎಕ್ಸಸೈಸ್ ಅಲ್ಲಿ ಏನಪ್ಪ ಅಂದ್ರೆ ಎಂಟು ದೇಶಗಳು ಈಗ ಭಾಗವಹಿಸ್ತಾ ಇದ್ದಾವೆ ಸೊ ಜೊತೆಗೆ ನೋಡ್ರಿ ನಾಲ್ಕು ದೇಶಗಳೇನಪ್ಪಾ ಅಂದ್ರೆ ಅಬ್ಸರ್ವರ್ ಸ್ಟೇಟ್ ಆಗಿ ಇದಾವೆ ಹಾಗಾದ್ರೆ ಯಾವ್ಯಾವ ಎಂಟು ದೇಶಗಳಪ್ಪ ಅಂದ್ರೆ ಸೊ ನೋಡ್ರಿ ಕಜಕಿಸ್ತಾನ್ ಕಿರ್ಗಿಸ್ತಾನ್ ಉಜ್ಬೇಕಿಸ್ತಾನ್ ರಷ್ಯಾ ಆಮೇಲೆ ಭಾರತ ಚೈನಾ ಇವೆಲ್ಲ ಏನಪ್ಪಾ ಅಂದ್ರೆ ಇದ್ರೊಳಗೆ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇದಾವೆ ಜೊತೆಗೆ ನೋಡ್ರಿ ನಾಲ್ಕು ದೇಶಗಳ ಏನಪ್ಪ ಅಂದ್ರೆ ಸ್ಟೇಟಸ್ ಒಳಗೆ ಇದ್ರೊಳಗೆ ಇದಾವೆ ಸೊ ಮೇನ್ ಏನಪ್ಪಾ ಅಂದ್ರೆ ನಿಮಗೆ ಎಲ್ಲಿ ಎಕ್ಸಸೈಸ್ ನಡೀತು ಅಂತ ಕೇಳ್ತಾರೆ ಆಮೇಲೆ ರಾಟ್ಸ್ ಅಲ್ಲ ಇದೇನಪ್ಪ ಅಂದ್ರೆ ಇದ್ರ ಅಂಡ್ರೆಡ್ ಇದ್ರ ಅಂಡ್ರೆಡ್ ಏನಪ್ಪ ಅಂದ್ರೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಆಂಟಿ ಟೆರರಿಸ್ಟ್ ಎಕ್ಸರ್ಸೈಸ್ ಆಗುತ್ತೆ ಪ್ರತಿ ವರ್ಷ ನೋಡ್ರಿ ಟಿ ನ್ಯಾಷನಲ್ ಆಂಟಿ ಟೆರರಿಸ್ಟ್ ಎಕ್ಸರ್ಸೈಸ್ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ ಹಾಗಾಗಿ ನಿಮ್ ಕ್ವಶನ್ ಏನ್ ಕೇಳಬಹುದು ಅಂದ್ರೆ ಎಲ್ಲಿ ಎಕ್ಸರ್ಸೈಸ್ ನ ಕಂಡಕ್ಟ್ ಮಾಡಿದ್ರು ಯಾರು ಕಂಡಕ್ಟ್ ಮಾಡಿದ್ರು ಜೊತೆಗೆ ಯಾವ ದೇಶ ಅಧ್ಯಕ್ಷತೆ ಇತ್ತು ಅಂತೇಳಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಅನ್ನ ಕೇಳಬಹುದು ಜೊತೆಗೆ ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಜೇಷನ್ ಬಗ್ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ ಅದ್ರ ಬಗ್ಗೆ ಆಲ್ರೆಡಿ ನಾವು ಒಂದು ವಿಡಿಯೋನ ಮಾಡಿದೀವಿ ಆ ವಿಡಿಯೋ ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ರಿ ಜೊತೆಗೆ ನೋಡ್ರಿ ನೆಕ್ಸ್ಟ್ ನಮ್ಮ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ನರಿಷ್ಮೆಂಟ್ ಬಗ್ಗೆ ಇದೆ ಸೊ ಈಗ ನರಿಷ್ಮೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಅಪೋಷಕಾಂಶತೆ ಇದ್ರ ಬಗ್ಗೆ ಇದೆ ಸೊ ನೋಡ್ರಿ ಇಲ್ಲಿ ಇವ್ರು ಏನ್ ಮಾಡಿದ್ರ ಅಂದ್ರೆ ಮಧ್ಯಪ್ರದೇಶದ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಈ ಮಧ್ಯಪ್ರದೇಶದಲ್ಲಿ ಯಾವ ತರನಾಗಿ ಅಪೋಷಕಾಂಶತೆ ಇದೆ ಅಂತ ಅವ್ರು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಸೊ ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ಮಾಲ್ನರಿಶ್ಮೆಂಟ್ ಮಧ್ಯಪ್ರದೇಶದಲ್ಲಿ ಯಾವ ತರನಾಗಿದೆ ಅಂತ ನೋಡೋಣ ಜೊತೆಗೆ ನಮ್ಮ ರಾಜ್ಯದಲ್ಲಿ ಯಾವ ತರನಾಗಿದೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ನರಿಷ್ಮೆಂಟ್ ಬಗ್ಗೆ ಯಾರು ಹೇಳ್ತಾರೆ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಹೇಳ್ತಾರೆ ಲೇಟೆಸ್ಟ್ ಆಗಿ ಬಂದಿರೋದು ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದು ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಅದರ ಡಾಟಾವನ್ನು ಏನಪ್ಪ ಅಂದರೆ ನಾವು ಕರ್ನಾಟಕ ಪರ್ಸ್ಪೆಕ್ಟಿವ್ ನೋಡೋಣ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಈ ಮಧ್ಯಪ್ರದೇಶದಲ್ಲಿ ಯಾವ ಥರನಾಗಿ ಡಾಟಾ ಇದೆ ಆಮೇಲೆ ಆಡಿಟ್ ಪ್ರಕಾರ ಏನಪ್ಪ ಅಂದ್ರೆ ಎಂ ಏನೇನು ಆಗ್ತಿದೆ ಅವರು ನರಿಷ್ಮೆಂಟ್ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ ಸೊ ನೋಡ್ರಿ ಇಲ್ಲಿ ಆಡಿಟ್ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದರೆ ಎಂ ಪಿಲಿ ಎಷ್ಟು ಮೊಟಾಲಿಟಿ ರೇಟ್ ಇದೆ ಅಂತ ನಾವು ನೋಡ್ತಾ ಹೋಗೋಣ ಸೊ ನೋಡ್ರಿ ಇಲ್ಲಿ ನಾವು ತಗೋತಿರೋದು ಯಾವುದಪ್ಪ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಏನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಏನಪ್ಪ ಅಂದರೆ ಎಂ ಪಿಲಿ ಟೋಟಲ್ ಏನಪ್ಪ ಅಂದರೆ ಈ ಇನ್ಫ್ಯಾಂಟ್ ಮೊಟಿಲಿಟಿ ರೇಟ್ ಎಷ್ಟಿದೆ ಅಪ್ಪ ಅಂದ್ರೆ ಫೋರ್ಟಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಸೊ ನೋಡ್ರಿ ನ್ಯಾಷನಲ್ ಎವರೇಜ ತಗೊಂಡ್ ಎಷ್ಟಿದೆ ಅಂದರೆ ತರ್ಟಿ ಫೈವ್ ಪಾಯಿಂಟ್ ಟೂ ಇದೆ ಇನ್ಫ್ಯಾಂಟ್ ಮೊಟಿಲಿಟಿ ರೇಟ್ ಅಂದರೆ ಈ ಸಣ್ಣ ಮಕ್ಕಳು ಅಥವಾ ನವಜಾತ ಶಿಶುಗಳ ಮರಣ ಅಂತೀವಲ್ಲ ಅದ ಎಷ್ಟ ಅಂದ್ರೆ ಮೂರ್ ಇದೆ ಪ್ರತಿ ಸಾವಿರ ಮಕ್ಕಳಿಗೆ ಡಿಸಿಷನ್ ಅನ್ನ ಮಾಡ್ತಾರೆ ಅದೇ ನಾವು ಕರ್ನಾಟಕಕ್ಕೆ ತೊಗೊಂದ್ರೆ ಇಲ್ಲಿ ಇನ್ಫ್ಯಾಂಟ್ ಮೊಟುಲಿಟಿ ರೇಟ್ ಎಷ್ಟಿದೆ ಅಪ್ಪ ಅಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಇದೆ ಅಂತ ನಾವು ಹೇಳ್ಬೋದು ಜೊತೆಗೆ ನೋಡ್ರಿ ಈ ಮಕ್ಕಳಲ್ಲೇನಪ್ಪ ಅಂದರೆ ಆರು ವರ್ಷ ಆರು ತಿಂಗಳಿಂದ ಐವತ್ತೊಂಬತ್ತು ತಿಂಗಳಿನ ಮಕ್ಳ ಏನಪ್ಪ ಅಂದರೆ ಎನೆಮಿಕ್ ಎಷ್ಟಿದ್ದಾರೆ ಅಥವಾ ಎಷ್ಟು ಮಕ್ಕಳಲ್ಲಿ ಏನಪ್ಪ ಅಂದ್ರೆ ರಕ್ತ ಕಮ್ಮಿ ಇದೆ ರಕ್ತಹೀನತೆ ಇದೆ ಅಂದ್ರೆ ಸೊ ನೋಡ್ರಿ ಎಪ್ಪತ್ತೆರಡು ಪಾಯಿಂಟ್ ಏಳು ಪರ್ಸೆಂಟ್ ಮಕ್ಕಳಲ್ಲಿ ಅಂದ್ರೆ ಐದು ತಿಂಗಳಿಂದ ಆರು ತಿಂಗಳಿಂದ ಹಿಡಿದು ಐವತ್ತೊಂಬತ್ತು ತಿಂಗಳಿದ್ದು ಇವರೊಂದು ಡಾಟಾವನ್ನ ಯಾವ ತರನೇ ಕಲೆಕ್ಟ್ ಮಾಡ್ತಾರೆ ಅಂದರೆ ಆರು ತಿಂಗಳಿನ ಮಗುವಿಂದ ಹಿಡ್ಕೊಂಡು ಐವತ್ತೊಂಬತ್ತು ತಿಂಗಳಿನ ಮಗುವರೆಗೂ ಅಂದ್ರೆ ಆರು ತಿಂಗಳಿಂದ ಆರು ವರ್ಷದ ಮಗುವಿನವರೆಗೂ ಏನಪ್ಪ ಅಂದ್ರೆ ಈ ಡಾಟಾವನ್ನು ಕಲೆಕ್ಟ್ ಮಾಡಿದಾಗ ಅಲ್ಲಿ ಎಷ್ಟು ಮಕ್ಕಳ ಹತ್ರ ಏನಪ್ಪ ಅಂದರೆ ರಕ್ತಹೀನತೆ ಇದೆ ಅಂದ್ರೆ ಎಪ್ಪತ್ತೆರಡು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಅದೇ ನಾವು ನೋಡ್ರಿ ನ್ಯಾಷನಲ್ ಅವರೇಜ್ ಅನ್ನ ತಗೊಂಡಾಗ ಅದು ಎಪ್ಪತ್ತೇಳು ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಹಾಗಾದ್ರೆ ನಮ್ಮ ಕರ್ನಾಟಕದ ಎಷ್ಟಿದೆ ಅಂದ್ರೆ ನೋಡ್ರಿ ನಾವು ಅಂತ ಏನ್ ಸುಧಾರ್ಸಿಲ್ಲ ನಮ್ಮಲ್ಲೂ ಕೂಡ ಏನಪ್ಪ ಅಂದ್ರೆ ಅರವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಅಂದ್ರೆ ನಾವ್ ಏನಪ್ಪಾಂದ್ರೆ ಜಸ್ಟ್ ನ್ಯಾಷನಲ್ ಎವರೇಜ್ ಕಿಂತ ಕಮ್ಮಿ ಇದೀವಿ ಅಂತ ಹೇಳ್ತಿದೀವಿ ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಈ ವರ್ಷ ಗವರ್ಮೆಂಟ್ ಅವ್ರು ಏನ್ ಹೇಳಿದ್ರಂದ್ರೆ ಈ ಮಕ್ಳೆ ಎಷ್ಟಿದ್ದಾರೆ ಅಥವಾ ಈ ಸ್ಕೂಲ್ ಆನ್ ಗೋಯಿಂಗ್ ಸ್ಕೂಲ್ ಮಕ್ಕಳು ಎಷ್ಟಿದ್ದಾರೆ ಈ ಆರು ತಿಂಗಳಿಂದ ಐವತ್ತೊಂಬತ್ತು ತಿಂಗಳೊಳಗೆ ತಿಂಗಳ ಅಂತಂದ್ರೆ ಅರವತ್ತೈದು ಲಕ್ಷ ಇದಾರೆ ಅಂತ ಹೇಳಿದ್ರು ಜೀರೋ ಟು ಫೈವ್ ಇಯರ್ಸ್ ಒಳಗೆ ಅರವತ್ತೈದು ಲಕ್ಷ ಇದಾರೆ ಅಂತ ಹೇಳಿದ್ರು ಅದರೊಳಗೆ ನೋಡ್ರಿ ಅರವತ್ತೈದು ಲಕ್ಷ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಈ ಹತ್ತು ಪಾಯಿಂಟ್ ಮೂರು ಲಕ್ಷ ಮಕ್ಕಳಿಗೆ ಏನಪ್ಪಾ ಅಂದ್ರೆ ನರಿಷ್ಮೆಂಟ್ ಇದೆ ಅಪೋಷಕಾಂಶ ಇದೆ ಮತ್ತೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಆರು ಪಾಯಿಂಟ್ ಮೂರು ಲಕ್ಷ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಈ ಸಿವಿಯರ್ ನರಿಷ್ಮೆಂಟ್ ಅಂದ್ರೆ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ತುಂಬಾ ಅಪೋಷಕಾಂಶತೆ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಈ ಮಧ್ಯಪ್ರದೇಶ ಇದೆಯಲ್ಲ ಇದೇನಪ್ಪ ಅಂದ್ರೆ ಯಾವಾಗಿಂದ ಈ ತರದ ಒಂದು ನರಿಶ್ಮೆಂಟ್ ಅಥವಾ ಅಪೋಷಕಾಂಶ ಅಂದ್ರೆ ಸೊ ನೋಡ್ರಿ ಫಸ್ಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬಂತಲ್ಲ ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ ಮೂರು ಇದೇನಪ್ಪ ಅಂದ್ರೆ ಲೋ ರ್ಯಾಂಕಿಂಗಲ್ಲಿ ಇದೆ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಎಕ್ಸ್ಪರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಜಸ್ಟ್ ನೀವು ಅವರಿಗೆ ಊಟ ಕೊಡ್ತೀರಿ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಅಂಗನವಾಡಿ ಕೇಂದ್ರ ಇರಬಹುದು ಅಥವಾ ಮಿಡ್ ಡೇ ಮೀಲ್ಸ್ ಇರ್ಬೋದು ಬರೀ ಊಟ ಕೊಟ್ಟರೆ ಏನಪ್ಪಾ ಅಂದ್ರೆ ನೀವು ಅವರ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಅಥವಾ ಪೋಷಕಾಂಶನ ಜಾಸ್ತಿ ಮಾಡೋಕ್ಕಾಗಲ್ಲ ಈ ಪೋಷಕಾಂಶ ಪೋಷಕಾಂಶಕತೆಗನ ಜಾಸ್ತಿ ಮಾಡಕ್ಕೆ ಏನಪ್ಪ ಅಂದ್ರೆ ಬೇರೆ ಬೇರೆ ಮೆಥಡ್ಸ್ ಇರುತ್ತೆ ಅಥವಾ ಅದರಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ ಅಂತ ಹೇಳ್ತಾರೆ ಜಸ್ಟ್ ಏನಪ್ಪ ಅಂದ್ರೆ ನೀವು ಕೆಲವೊಂದಿಷ್ಟು ನ್ಯೂಟ್ರಿಷನ್ಸ್ ಇರುವಂತ ಫುಡ್ ಅನ್ನ ಕೊಟ್ಟರೆ ಅವರಿಗೆ ಪೋಷಕಾಂಶತೆ ಬರಲ್ಲ ಅಂತ ಹೇಳ್ತಾರೆ ಸೊ ನೋಡ್ರಿ ಪ್ರಾಬ್ಲಮ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಜೆಂಡರ್ ಅದು ಮಗು ಗಂಡು ಹೆಣ್ಣು ಅನ್ನೋದು ಒಂದು ಫ್ಯಾಕ್ಟರ್ ಆದ್ರೆ ಆಮೇಲೆ ಕಾಸ್ಟ್ ಅವ್ರು ಯಾವ ಜಾತಿಗೆ ಸೇರಿದ್ದಾರೆ ಆಮೇಲೆ ಲ್ಯಾಕ್ ಆಫ್ ಸ್ಯಾನಿಟೇಷನ್ ಅಂದ್ರೆ ನೈರ್ಮಲೀಕರಣ ಇಲ್ದೇ ಇರೋದು ಆಮೇಲೆ ನೋಡ್ರಿ ಪುವರ್ ಮ್ಯಾಟರ್ನಲ್ ಹೆಲ್ತ್ ಅಂದ್ರೆ ಅವ್ರ ತಾಯಿ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ದೇ ಇರೋದು ಅಥವಾ ಅವ್ರ ಏನಪ್ಪ ಅಂದ್ರೆ ಪ್ರೆಗ್ನೆನ್ಸಿದಾಗ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿ ಆಹಾರವನ್ನ ತೆಗೆದುಕೊಳ್ದೇ ಇರೋದು ಆಮೇಲೆ ನೋಡ್ರಿ ಬೇಗ ಮದುವೆ ಆಗೋದು ಅರ್ಲಿ ಮ್ಯಾರೇಜಸ್ ಬಾಲ್ಯ ವಿವಾಹ ಅಂತ ನಾವ್ ಏನ್ ಕರಿತೀವಲ್ಲ ಆಗ ಬೇಗ ಮದುವೆ ಆಗೋದು ಜೊತೆಗೆ ನೋಡ್ರಿ ಲ್ಯಾಕ್ ಆಫ್ ಆಕ್ಸೆಸ್ ಟು ಲ್ಯಾಂಡ್ ಅಂಡ್ ಅದರ್ ರಿಸೋರ್ಸ್ ಬೇರೆ ಬೇರೆ ರಿಸೋರ್ಸಿಗೂ ಕೂಡ ಏನಪ್ಪ ಅಂದ್ರೆ ಆಕ್ಸೆಸ್ ಇಲ್ಲ ಅಂದ್ರೆ ಈ ತರದ ಒಂದ್ ಏನಪ್ಪ ಅಂದ್ರೆ ನರಿಷ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಾವು ಕರ್ನಾಟಕದಲ್ಲಿ ನೋಡೋದಾದ್ರೆ ನೋಡ್ರಿ ನಾವೀಗ ಏನ್ ಮಾಡೋಣ ಅಂದ್ರೆ ನಮ್ಮ ಸ್ಟೇಟಿಗೆ ಯಾವ ತರನಾಗಿ ನರಿಷ್ಮೆಂಟ್ ಇದೆ ಅಂತ ನೋಡೋಣ ಸೊ ನೋಡ್ರಿ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಎಷ್ಟು ಮಕ್ಕಳು ಈಗ ಏನಪ್ಪಾ ಅಂದ್ರೆ ಸ್ಟಂಟ್ ಆಗಿದ್ದಾರೆ ಅಂದ್ರೆ ಬೆಳವಣಿಗೆ ಕುಂಠಿತವಾಗಿದೆ ಎತ್ತರವಾಗದೆ ಬೆಳವಣಿಗೆ ಕುಂಠಿತವಾಗಿದ್ದಾರೆ ಎಸ್ಪೆಷಲಿ ನೋಡ್ರಿ ಐದು ವರ್ಷದ ಮಕ್ಕಳಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಮೂವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಕ್ಕಳು ಏನಪ್ಪ ಅಂದರೆ ಬೆಳವಣಿಗೆ ಕುಂಠಿತಗೊಂಡಿದೆ ಅದೇ ತರಂಗ್ ಎಷ್ಟು ಮಕ್ಕಳೇನಪ್ಪ ಅಂದರೆ ವೇಸ್ಟೆಡ್ ಇದ್ದಾರೆ ವೇಸ್ಟೆಡ್ ಅಂದ್ರೆ ಈ ತೆಳುವಾಗಿರೋದು ಈಗ ನಾರ್ಮಲ್ ಎಷ್ಟು ವೇಟ್ ಇರಬೇಕು ಅಥವಾ ದಪ್ಪಾಗಿರಬೇಕಲ್ಲ ಅದಕ್ಕಿಂತ ಏನಪ್ಪ ಅಂದರೆ ತೆಳುವಾಗಿರೋದು ಅದು ಕೂಡ ಏನಪ್ಪ ಅಂದರೆ ಐದು ವರ್ಷದ ಮಕ್ಕಳಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಹತ್ತೊಂಬತ್ತು ಪಾಯಿಂಟ್ ಐದು ಏಳು ಪರ್ಸೆಂಟೇಜ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೈವ್ ಪ್ರಕಾರ ಜೊತೆಗೆ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹೆಣ್ಮಕ್ಳಲ್ಲಿ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಹದಿನೆಂಟರಿಂದ ವರ್ಷದ ಹೆಣ್ಮಕ್ಳಲ್ಲಿ ಅನೇಮಿಕ್ ಇದ್ದಾರೆ ಅಂದ್ರೆ ನಲವತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಹೆಣ್ಮಕ್ಳಲ್ಲಿ ಏನಪ್ಪ ಅಂದ್ರೆ ಅನೆಮಿಕ್ ಇದೆ ಅಥವಾ ರಕ್ತಹೀನತೆ ಇದೆ ಅಂತ ಈ ಒಂದು ಸರ್ವೆ ಹೇಳ್ತಿದೆ ನೋಡ್ರಿ ರಕ್ತಹೀನತೆ ಇದೆ ಅಂತ ಸರ್ವೆ ಹೇಳ್ತಿದ್ದಾರೆ ಅದೇ ಏಜ್ ಅಲ್ಲಿ ಅಂದರೆ ನಾವು ಮೇಲನ್ನು ತಗೊಂಡಾಗ ಅಥವಾ ಪುರುಷರನ್ನ ತಗೊಂಡಾಗ ತೊಂಬತ್ತು ಹತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ರಾಜ್ಯದ ಸಂತಾನೋತ್ಪತ್ತಿ ದರ ಎಷ್ಟಿದೆ ಅಂದ್ರೆ ಒಂದು ಪಾಯಿಂಟ್ ಏಳು ಇದೆ ಅಂತ ಹೇಳ್ತಿದ್ದಾರೆ ಅದೇ ನಾವು ರಿಪ್ಲೇಸಬಲ್ ಲೆವೆಲ್ ನೋಡಿದಾಗ ಅದೆಷ್ಟಿತ್ತು ಟೂ ಪಾಯಿಂಟ್ ಒನ್ ಇತ್ತು ನಮ್ಮಲ್ಲಿ ಸಂತಾನೋತ್ಪತ್ತಿ ದರ ಏನಂದ್ರೆ ಒನ್ ಪಾಯಿಂಟ್ ಸೆವೆನ್ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಮೆಟುರಿನಿಟಿ ನ್ಯೋ ನಥಲ್ ಮೊಟಾಲಿಟಿ ರೇಟ್ ಸೊ ನೋಡ್ರಿ ನ್ಯೋ ನಥಲ್ ಅಂದ್ರೆ ಈಗ ಮಕ್ಕಳು ಮಕ್ಕಳು ಆಗತಾನೆ ತಾನೇ ಜನಿಸಿರ್ತಾರಲ್ಲ ಅಂತ ಅಂತದ್ ಎಷ್ಟು ಜನ ಸಾಯ್ತಾರೆ ಅಥವಾ ಡೆಲಿವರಿ ಆದ ತಕ್ಷಣ ಮಕ್ಕಳು ಇರ್ತಾರಲ್ಲ ಅಂಥ ಮಕ್ಕಳು ಎಷ್ಟು ಸಾಯ್ತಾರಪ್ಪ ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಫಿಫ್ಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಅದೇ ತರ ನೋಡಿರಿ ಇನ್ಫ್ಯಾಂಟ್ ಮೊಟಿಲಿಟಿ ರೇಟ್ ಎಷ್ಟಿದೆ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇದೆ ಆಮೇಲೆ ನೋಡಿರಿ ಐದು ವರ್ಷದ ಕೆಳಗಿದ್ದಾಗ ಎಷ್ಟು ಮಕ್ಕಳು ತೀರ್ಕೋತಾರಪ್ಪ ಅಂದರೆ ಅಂಡರ್ ಫೈವ್ ಇದ್ದಾಗ ನೋಡಿರಿ ಮಟಿಲಿಟಿ ರೇಟ್ ಎಷ್ಟಿದೆ ಅಂದರೆ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದೆ ಅಂದರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಮಕ್ಕಳು ತೀರ್ಕೋತಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಈ ಮಾಲ್ನರಿಶ್ಮೆಂಟ್ ಕಾರಣಗಳು ಏನಂತಂದ್ರೆ ಫಸ್ಟ್ ಈ ಪೋಷಕಾಂಶ ಪೋಷಕಾಂಶಗಳು ದೊರದೇ ಇರೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಬ್ರು ಬರ್ಡೋರು ಇರ್ತಾರೆ ಕೆಲವೊಬ್ನಪ್ಪಾ ಅಂದ್ರೆ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇರಲ್ಲ ಇನ್ನು ಕೆಲವೊಂದಿಷ್ಟು ಏನಪ್ಪಾಂದ್ರೆ ಪೇರೆಂಟ್ಸ್ ಗೆ ಅವೇರ್ನೆಸ್ ಇರಲ್ಲ ಹಾಗಾದ್ರೆ ಇದಕ್ಕೋಸ್ಕರ ಸರ್ಕಾರ ಕೈಗೊಂಡ ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ ಅನ್ನ ನೋಡೋದಾದ್ರೆ ಫಸ್ಟ್ ನೋಡ್ರಿ ಪೋಷಕಾಂಶನ ತೆಗೆದು ಹಾಕೋದಕ್ಕೆ ಏನಪ್ಪಾ ಅಂದ್ರೆ ಸರ್ಕಾರ ಈ ತಾಯಂದಿರನಿಂದನೇ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮಗುವಿನ ಬೆಳವಣಿಗೆಗಿಂತ ಮುಂಚೆ ಏನು ಮಗು ಹೊಟ್ಟೆಲ್ ಹುಟ್ಟುತ್ತಲ್ಲ ಅವಾಗಿಂದನೇ ಏನಪ್ಪ ಅಂದರೆ ಅವರಿಗೆ ಬೆಳವಣಿಗೆಗೆ ಅನುಕೂಲ ಆಗಲಿ ಅಂತ ಕೆಲವೊಂದಿಷ್ಟು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅಂತ ಒಂದಿಷ್ಟು ಯೋಜನೆ ಯಾವುದಪ್ಪ ಅಂದ್ರೆ ಪ್ರಧಾನಮಂತ್ರಿ ಮಾತೃ ವಂದನ ಯೋಜನಾ ಪ್ರಧಾನಮಂತ್ರಿ ವಂದನ ಯೋಜನಾ ಇದ್ರ ಜೊತೆ ನೋಡ್ರಿ ನೆಕ್ಸ್ಟ್ ಏನಪ್ಪಾಂದ್ರೆ ಜನನಿ ಸುರಕ್ಷಾ ಯೋಜನಾ ಜನನಿ ಸುರಕ್ಷಾ ಯೋಜನಾ ಜೊತೆಗೆ ನೋಡ್ರಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಇದೆ ಸೊ ನೋಡ್ರಿ ಈ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೂಲ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಂಗನವಾಡಿಯನ್ನ ತೆರೀತಾರೆ ಸೊ ಅಂಗನವಾಡಿಲಿ ಏನು ಮಾಡ್ತಾರೆ ಅಂದ್ರೆ ನಿಮಗೆ ಮಕ್ಕಳಿಗೆ ಜಸ್ಟ್ ಏನಪ್ಪ ಅಂದರೆ ಈ ಪಾಠಗಳನ್ನು ಹೇಳ್ಕೊಡದೆ ಮಾತ್ರ ಅಲ್ಲಿ ಏನಪ್ಪಾ ಅಂದ್ರೆ ಪೋಷಕಾಂಶದ ಇನ್ನೂ ಏನಪ್ಪ ಅಂದರೆ ಜಾಸ್ತಿ ಕಾಳಜಿಯನ್ನ ವಹಿಸ್ತಾರೆ ಈ ಪೋಷಕಾಂಶಗಳ ಬಗ್ಗೆ ಏನಪ್ಪ ಅಂದ್ರೆ ಜಾಸ್ತಿ ಕಾಳಜಿಯನ್ನ ವಹಿಸ್ತಾರೆ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪೋಷಕಾಂಶಗಳಿಂದ ಕೂಡಿದ ಆಹಾರವನ್ನ ಕೊಡೋದು ಮಕ್ಕಳ ಹೆಲ್ತ್ ಇಂಪ್ರೂವ್ ಆಗಲಿ ಅಂತ ಮೊಟ್ಟೆ ಮತ್ತೆ ಇನ್ನೊಂದಿಷ್ಟು ಮಟೀರಿಯಲ್ಸ್ ಕೊಡೋದು ಈ ಥರದ್ದು ಏನಪ್ಪ ಅಂದರೆ ಅಂಗನವಾಡಿಯಲ್ಲಿ ಮಾಡ್ತಾರೆ ಸೊ ಇದೇನಂದ್ರೆ ಪೋಷಕಾಂಶದ ಜೊತೆಗೆ ಏನಪ್ಪ ಅಂದ್ರೆ ಮಗುವಿನ ಬೆಳಗಿನ ಚೆನ್ನಾಗಿರ್ಲಿ ಅಂತ ಈ ಅಂಗನವಾಡಿಯನ್ನ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ ತರ್ದಿದ್ದಾರೆ ಜೊತೆಗೆ ನೋಡ್ರಿ ನಾವೀಗ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಮಾತೃವಂದನಾ ನೋಡ್ತಾ ಹೋದ್ರೆ ಸೊ ನೋಡ್ರಿ ಇದನ್ನ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರಪ್ಪ ಅಂದ್ರೆ ಹದಿನೇಳನೇ ಫಸ್ಟ್ ಜನವರಿ ಟೂ ತೌಸಂಡ್ ಸೆವೆಂಟೀನ್ ಅಂದ್ರೆ ಒಂದನೇ ಜನವರಿ ಎರಡ್ ಸಾವಿರದ ಹದಿನೇಳಕ್ಕೆ ಏನಪ್ಪ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾರೆ ಇದು ನೋಡ್ರಿ ಕಂಪ್ಲೀಟ್ಲಿ ಏನಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಫಂಡೆಡ್ ಸ್ಕೀಮ್ ಆಗಿರುತ್ತೆ ಸೊ ಇದೇನಪ್ಪ ಅಂದ್ರೆ ಕಂಪ್ಲೀಟ್ಲಿ ಸೆಂಟ್ರಲ್ ಫಂಡೆಡ್ ಸ್ಕೀಮ್ ಆಗಿರುತ್ತೆ ಇಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಯಾವುದೇ ಖರ್ಚನ್ನು ಇದು ವಹಿಸೋದಿಲ್ಲ ರಾಜ್ಯ ಸರ್ಕಾರ ಈ ಯೋಜನೆ ಯಾವುದೇ ಖರ್ಚನ್ನು ವಹಿಸೋದಿಲ್ಲ ಕಂಪ್ಲೀಟ್ ಕೇಂದ್ರ ಸರ್ಕಾರವೇ ಏನಪ್ಪ ಅಂದ್ರೆ ಖರ್ಚನ್ನು ವಹಿಸುತ್ತೆ ಹಾಗಾದ್ರೆ ಇದು ಯಾವ ಮಿನಿಸ್ಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ ಚೈಲ್ಡ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಒಂದು ಮಿನಿಸ್ಟ್ರಿ ಇರ್ತಾರಲ್ಲ ಅಂದ್ರೆ ಏನಪ್ಪ ಅಂದ್ರೆ ಇದು ಬರುತ್ತೆ ಆಮೇಲೆ ನೋಡ್ರಿ ಇದ್ರಲ್ಲಿ ಏನಪ್ಪಾಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಟಿ ಅಂತ ನಾವೇನ್ ಕರಿತೀವಿ ಅಂದ್ರೆ ನೇರವಾಗಿ ಹಣ ನಿಮ್ಮ ಖಾತೆಗೆ ಬರುತ್ತಲ್ಲ ಆ ಮೂಲಕ ಏನಪ್ಪ ಅಂದ್ರೆ ಈ ಒಂದು ಸ್ಕೀಮ್ ಆಗಿದೆ ಇಲ್ಲಿ ಏನ್ ಅಂದ್ರೆ ಯಾರೆಲ್ಲ ಗರ್ಭಿಣಿ ಹೆಣ್ಮಕ್ಳು ಇರ್ತಾರಲ್ಲ ಆ ಗರ್ಭಿಣಿ ಹೆಣ್ಮಕ್ಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ನೇರ ನೇರವಾಗಿ ಹಣಕಾಸು ವರ್ಗಾವಣೆನ ಮಾಡ್ತಾರೆ ಯಾರಿಗೆ ಅವ್ರ ಅಕೌಂಟಿಗೆ ಎಷ್ಟು ಹಣಕಾಸು ವರ್ಗಾವಣೆನ ಮಾಡ್ತಾರಪ್ಪ ಅಂದ್ರೆ ಐದು ಸಾವಿರನ ಏನ ಮಾಡ್ತಾರೆ ಅಂದ್ರೆ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ಜೊತೆಗೆ ನೋಡ್ರಿ ಇದನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಎಲ್ಲಾ ಗರ್ಭಿಣಿ ಹೆಣ್ಮಕ್ಳಿಗೆ ಮತ್ತೆ ಏನಪ್ಪ ಅಂದ್ರೆ ಲ್ಯಾಕ್ಟೈಟಿಂಗ್ ಮದರ್ಸ್ ಅಂದ್ರೆ ಹಾಲು ಉಣಿಸುವ ತಾಯಂದಿರು ಅಂತ ನಾವ್ ಕರಿತೀವಲ್ಲ ಗರ್ಭಿಣಿ ಹೆಣ್ಮಕ್ಳು ಮತ್ತೆ ಹಾಲು ಉಣಿಸುವ ತಾಯಂದಿರಿಗೆ ಏನಪ್ಪ ಅಂದ್ರೆ ಈ ಒಂದು ಸ್ಕೀಮಲ್ಲಿ ಅವಕಾಶ ಇರುತ್ತೆ ಬಟ್ ಇದಕ್ಕೆ ಯಾರು ಎಲಿಜಿಬಲ್ ಆಗ್ತಾರೆ ಅಂದ್ರೆ ಎಲ್ಲರೂ ಎಲಿಜಿಬಲ್ ಆಗ್ತಾರೆ ಯಾರು ಎಲಿಜಿಬಲ್ ಆಗಲ್ಲ ಅಂದ್ರೆ ಯಾರೆಲ್ಲ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ನೋಡ್ರಿ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಇರ್ತಾರೆ ಅಂತ ಒಂದು ಏನಪ್ಪ ಅಂದರೆ ತಾಯಂದಿರನ್ನ ಬಿಟ್ಟು ಎಲ್ಲಾ ತಾಯಂದಿರು ಯಾರೆಲ್ಲ ಗರ್ಭಿಣಿ ಇರ್ತಾರೆ ಮತ್ತೆ ಯಾರೆಲ್ಲ ಹಾಲುಣಿಸುವ ತಾಯಂದಿರು ಇರ್ತಾರಲ್ಲ ಅವ್ರು ಏನಪ್ಪ ಅಂದರೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಗೆ ಏನಪ್ಪ ಅಂದರೆ ಸೆಲೆಕ್ಟ್ ಆಗ್ತಾರೆ ಸೊ ನೋಡ್ರಿ ಇಲ್ಲಿ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ಅಂತ ಹೇಳಿದೆ ಮೂರು ಇನ್ಸ್ಟಾಲ್ಮೆಂಟ್ ಯಾವುದಪ್ಪ ಅಂದ್ರೆ ಫಸ್ಟ್ ಏನಪ್ಪ ಅಂದರೆ ನೀವು ಗರ್ಭಿಣಿರಾದಾಗ ಅದನ್ನೇನು ಅದನ್ನೇನ್ ರೆಜಿಸ್ಟ್ರೇಷನ್ ಮಾಡ್ತಾರಲ್ಲ ಅವಾಗ ನಿಮ್ಗೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ ಅದಾದಮೇಲೆ ಏನಪ್ಪ ಅಂದ್ರೆ ಮಗುವಿನ ಬೆಳವಣಿಗೆ ಯಾವ ಥರನಾಗಿದೆ ಅಂತ ಆಂಟಿ ನೆಟಲ್ ಚೆಕ್ಅಪ್ ಮಾಡ್ತಿರ್ಲಾ ಅವಾಗ ನಿಮ್ಗೆ ಎರಡನೇ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ ಮೂರನೇದು ಯಾವಾಗ ಕೊಡ್ತಾರೆ ಅಂದರೆ ಈ ಮಗು ಹುಟ್ಟಿದಾಗ ಮಗುವಿನ ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ ಆ ಮಗುವಿನ ಹುಟ್ಟಿದ ಸಂದರ್ಭ ಅಥವಾ ಮಗುವಿನ ರಿಜಿಸ್ಟ್ರೇಷನ್ ಆದಾಗ ಆಗ ಏನಪ್ಪ ಅಂದ್ರೆ ಇನ್ನೊಂದು ಇನ್ಸ್ಟಾಲ್ಮೆಂಟನ್ನು ಕೊಡ್ತಾರೆ ಜೊತೆಗೆ ನೋಡ್ರಿ ಯಾರೆಲ್ಲ ಈ ಯೋಜನೆಗೆ ನೀವು ಸೆಲೆಕ್ಟ್ ಆಗ್ತಿರಲ್ಲ ಅದೇ ಯೋಜನೆಗೆ ಏನಪ್ಪ ಅಂದ್ರೆ ಜನನಿ ಸುರಕ್ಷಾ ಯೋಜನೆ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಅಲ್ಲೂ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ನಿಮ್ಮ ಪೋಷಕಾಂಶಗಳನ್ನು ನೋಡ್ಕೊಳ್ಳೋದಕ್ಕೆ ಏನಪ್ಪ ಅಂದ್ರೆ ನಿಮಗೆ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿನ ಕೊಡುತ್ತೆ ಹಾಗಾಗಿ ಆನ್ ಆನ್ಐನ್ ಎವರೇಜ್ ಅಂದ್ರೆ ಏನಪ್ಪ ಅಂದ್ರೆ ಸರಾಸರಿಯಾಗಿ ಒಂದು ಗರ್ಭಿಣಿ ಮಹಿಳೆಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಅಮೌಂಟ್ ಅನ್ನ ಕೊಡ್ತಾರಂದ್ರೆ ಆರು ಸಾವಿರ ರೂಪಾಯಿನ ಕೊಡ್ತಾರೆ ಯಾಕೆ ಈ ಅಮೌಂಟ್ ಅನ್ನ ಕೊಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಆಗ್ಲೇ ಹೇಳಿದೆ ಈ ಒಂದು ಸ್ಕೀಮಿಗೆ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂದ್ರೆ ಗರ್ಭಿಣಿ ಮತ್ತೆ ಹಾಲುಣಿಸುವ ತಾಯಂದಿರು ಅಂತ ಹೇಳಿದೆ ಏನಪ್ಪ ಅಂದ್ರೆ ಎಕ್ಸೆಪ್ಟ್ ಈ ಸ್ಟೇಟ್ ಗವರ್ಮೆಂಟ್ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ನೌಕರಿ ಇರೋರು ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬರು ರೈತರ ಮಹಿಳೆ ಇರ್ತಾರೆ ಅಥವಾ ಒಬ್ರು ಡೈಲಿ ವೇಜ್ ಲೇಬರ್ಸ್ ಇರ್ತಾರೆ ಅವ್ರ ಈ ಅಮೌಂಟ್ ಇರಲಿಲ್ಲ ಅಂದ್ರೆ ಮತ್ತೆ ಕೆಲ್ಸಕ್ಕೆ ಹೋಗಬೇಕಾಗುತ್ತೆ ಸೊ ಅದನ್ನ ತಪ್ಪಿಸೋ ಸಲುವಾಗಿ ಮತ್ತೇನಪ್ಪ ಅಂದ್ರೆ ಮಕ್ಕಳಿಗೆ ಅಥವಾ ಅವರ ಹೊಟ್ಟೆಲಿರುವಂಥ ಇರುವಂತ ಮಗುವಿಗೆ ಏನಪ್ಪ ಅಂದರೆ ಒಳ್ಳೆ ಪೋಷಕಾಂಶಗಳು ಕೊಡ್ಲಿ ಅಥವಾ ಪೋಷಕಾಂಶ ಭರಿತ ಆಹಾರವನ್ನ ತೆಗೆದುಕೊಳ್ಳಿ ಅಂತ ಒಂದು ಉದ್ದೇಶಕ್ಕೋಸ್ಕರ ಏನಪ್ಪ ಅಂದರೆ ಈ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಜೊತೆಗೆ ನೋಡ್ರಿ ಜನನಿ ಸುರಕ್ಷಾ ಯೋಜನೆ ಇದೆಯಲ್ಲ ಇದು ಕೂಡ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಫಂಡ್ ಮಾಡ್ತಾರೆ ಇದು ಏನಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಜೊತೆಗೆ ನೋಡ್ರಿ ಇದರಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇದರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಮ್ಯಾಟರ್ನಲ್ ಮತ್ತೆ ಇನ್ಫ್ಯಾಂಟ್ ಮೊಟಿಲಿಟಿ ರೇಟ್ ಅಂದ್ರೆ ಈ ತಾಯಂದಿರ ಮರಣ ಮತ್ತೆ ನವಜಾತ ಶಿಶುಗಳ ಮರಣ ಇರುತ್ತಲ್ಲ ಅಂತ ಮರಣಗಳನ್ನ ಕಮ್ಮಿ ಮಾಡೋದೇನಪ್ಪ ಅಂದ್ರೆ ಇದರ ಮುಖ್ಯ ಉದ್ದೇಶ ಆಗಿದೆ ಯಾವ್ದು ಅಂದ್ರೆ ಜನನಿ ಸುರಕ್ಷಾ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ತಾಯಂದಿರ ಮರಣ ಏನಿರುತ್ತೆ ಜೊತೆಗೆ ನೋಡ್ರಿ ನವಜಾತ ಶಿಶುಗಳ ಮರಣವನ್ನ ಕಮ್ಮಿ ಮಾಡೋದೇನಪ್ಪ ಅಂದ್ರೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಗವರ್ಮೆಂಟ್ ಸ್ಕೀಮ್ಸ್ ಕೊಡೋದಷ್ಟೇ ಅಲ್ಲದೆ ಇನ್ನು ಯಾವ ತರನಾಗೆ ನಾವು ಈ ಮಾಲ್ನರಿಶ್ಮೆಂಟ್ ಅನ್ನ ತೆಗೆದ್ ಹಾಕ್ಬೋದಪ್ಪ ಅಂದ್ರೆ ನಮ್ಮ ಫುಡ್ ಸ್ಟ್ರಕ್ಚರ್ ಅಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ತರ್ಬೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಇತ್ತೀಚಿಗೆ ಏನಾಗತ್ತಪ್ಪ ಅಂದ್ರೆ ಮಕ್ಕಳು ಏನ್ ಅಂದ್ರೆ ಊಟ ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಸೊ ಯಾಕೆ ಊಟ ಮಾಡಲ್ಲ ಅಂದ್ರೆ ಅವ್ರಿಗೆ ಅದೇ ಪದೇ ಪದೇ ಏನಪ್ಪ ಅಂದ್ರೆ ಒಂದೇ ಆಹಾರವನ್ನು ತಿಂದು ಬೇಜಾರಾಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ನೀವೇನಂದ್ರೆ ಆಹಾರದಲ್ಲಿ ವೈವಿಧ್ಯತೆಯನ್ನ ಕೂಡಿಸ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಬೇರೆ ಬೇರೆ ಸಿರಿಧಾನ್ಯಗಳು ಅಥವಾ ಬೇರೆ ಬೇರೆ ಪೋಷಕಾಂಶಗಳ ಇರುವಂತಹ ಆಹಾರದಿಂದ ಏನಪ್ಪ ಅಂದ್ರೆ ವೆರೈಟಿ ಆಫ್ ಫುಡ್ ಮಾಡೋದು ಅವಾಗ ಏನಂದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಜೊತೆಗೆ ನಿಮಗೆ ಆ ಕಮ್ಮಿ ಆಗುತ್ತೆ ಜೊತೆಗೆ ನೋಡ್ರಿ ಪಾಲಕರಲ್ಲಿ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸೋದು ಪಾಲಕರ ಬಗ್ಗೆ ಪಾಲಕರಿಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ನಾವೇನ್ ಮಾಡೋದಂದ್ರೆ ಈ ಪೋಷಕಾಂಶಗಳನ್ನ ಕೊಡಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಬಹಳಷ್ಟು ಏನು ಕಂಪ್ಲೇಂಟ್ ಇರುತ್ತೆ ಅಂದ್ರೆ ನಮ್ಮ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಬಟ್ ಎಷ್ಟು ಊಟ ಎಷ್ಟು ಪೋಷಕಾಂಶದಿಂದ ಕುಡಿದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿರುತ್ತಂತೆ ನಾವು ಅವೇರ್ನೆಸ್ ಅನ್ನ ಮೂಡಿಸೋದು ಜೊತೆಗೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಕೊಡುವಂತ ಸ್ಕೀಮ್ಸ್ ಅನ್ನ ನಾವೇನಪ್ಪ ಅಂದ್ರೆ ಯುಟಿಲೈಸ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನೋಡ್ರಿ ಬರೀ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರಗಳು ಕೆಲವೊಂದಿಷ್ಟು ಯೋಜನೆಗಳನ್ನ ತಗೊಂಡಿದೆ ಆ ಇತ್ತೀಚೆಗೆ ಏನಪ್ಪ ಅಂದ್ರೆ ನಿಮಗೆ ಗೊತ್ತು ತಮಿಳುನಾಡು ಸರ್ಕಾರ ಏನಪ್ಪ ಅಂದ್ರೆ ಒಂದು ಹೊಸಾದಂತ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತು ಅವ್ರೇನ್ ಇಂಪ್ಲಿಮೆಂಟ್ ಮಾಡಿದ್ರು ಅಂದ್ರೆ ಈಗ ಮಕ್ಕಳಿಗೆ ಏನಪ್ಪ ಅಂದ್ರೆ ಜಸ್ಟ್ ಮಿಡ್ ಡೇ ಮೀಲ್ಸ್ ಕೊಡ್ತಿದ್ರು ಮಿಡ್ ಡೇ ಮೀಲ್ಸ್ ಅಂದ್ರೆ ಮಧ್ಯಾಹ್ನದ ಬಿಸಿ ಊಟವನ್ನು ಏನ್ ಕೊಡ್ತಿದ್ರಲ್ಲ ಅದಕ್ಕೆ ಅದ್ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈಗ ಇನ್ನೊಂದು ಸ್ಕೀಮ್ ಅನ್ನ ಅವ್ರು ತಗೊಂಡ್ ಅಂದ್ರೆ ಮಾರ್ನಿಂಗ್ ಏನ್ ಸ್ಕೂಲಿಗೆ ಹೋಗ್ತಾರಲ್ಲ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಮಾರ್ನಿಂಗ್ ಸ್ಕೂಲಿಗೆ ಬಂದಾಗ ಏನಪ್ಪ ಅಂದ್ರೆ ಮಕ್ಕಳು ಹಚ್ಕೊಂಡು ಬರಬಾರ್ದು ಅಂತ ಹೇಳಿ ಏನಪ್ಪ ಅಂದರೆ ಈ ಒಂದು ಟಿಫಿನ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಮಕ್ಕಳಿಗೆ ಏನಪ್ಪಾ ಮುಂಚೆ ಟಿಫಿನ್ ಕೊಟ್ಟು ಆಮೇಲೆ ಸ್ಕೂಲ್ ಸ್ಟಾರ್ಟ್ ಮಾಡೋದು ಅದೇ ಥರ ನೋಡಿರಿ ನಮ್ಮ ಕರ್ನಾಟಕದಲ್ಲೂ ಕೂಡ ಏನಪ್ಪ ಅಂದರೆ ಕೆಲವೊಂದಿಷ್ಟು ಯೋಜನೆಗಳು ಬಂದಿದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕ್ಷೀರಭಾಗ್ಯ ಯೋಜನೆ ಇರ್ಬೋದು ಮೊಟ್ಟೆ ಕೊಡೋದಿರ್ಬೋದು ಅಥವಾ ಬಾಳೆಹಣ್ಣು ಕೊಡೋದಿರ್ಬೋದು ಅಥವಾ ಶೇಂಗಾ ಮತ್ತೆ ಬೆಲ್ಲ ಕೊಡೋದಿರಬಹುದು ಇವಾಗ ಇವೆಲ್ಲ ಯೋಜನೆಗಳ ತಂದಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ಪೋಷಕಾಂಶತೆ ಏನಿದೆ ಕೊರತೆ ಏನಿದೆ ಅದನ್ನ ತೊಲಗಿಸಿ ಅವ್ರನ್ನ ಏನ್ ಮಾಡೋದಪ್ಪ ಅಂದ್ರೆ ಅಪೋಷಕಾಂಶಕತೆಯನ್ನು ತೊಲಗಿಸಿ ಅವ್ರನ್ನ ನ್ಯೂಟ್ರಿಷನ್ ಡೈ ಮಾಡೋದು ಅಥವಾ ಅವರಲ್ಲಿ ಪೋಷಕಾಂಶತೆ ಹೆಚ್ಚಿಗೆ ಮಾಡೋದು ಅದಕ್ಕೋಸ್ಕರ ನೋಡ್ರಿ ಈಗ ನಮ್ಮ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಸ್ಥಿರ ಭಾಗ್ಯ ಅಂತ ಯೋಜನೆ ತಂದಿದೆ ಇದರಲ್ಲಿ ಪ್ರತಿದಿನ ಮಕ್ಕಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಲೋಟ ಹಾಲು ಕೊಡ್ತಾರೆ ಆಮೇಲೆ ವಾರಕ್ಕೆ ಮೂರು ಸರಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತಾರೆ ಜೊತೆಗೆ ಅಂದ್ರೆ ಯಾರಿಗೆಲ್ಲ ಮೊಟ್ಟೆ ಬಿಡಲ್ಲ ಅವರಿಗೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಈ ಶೇಂಗಾ ಚಿಕ್ಕಿ ಅಥವಾ ಶೇಂಗಾ ಬೆಲ್ಲವನ್ನು ಕೊಡ್ತಾರೆ ಅಥವಾ ಬಾಳೆಹಣ್ಣನ್ನು ಕೊಡ್ತಾರೆ ಈ ತರನಾಗ ಏನಂದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂಅ ನಮ್ಮ ರಾಜ್ಯ ಸರ್ಕಾರವು ಕೂಡ ಮಾಡ್ತಾ ಇದೆ ಆದ್ರೆ ತಮಿಳುನಾಡು ಸರ್ಕಾರ ಏನಪ್ಪಾ ಅಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಟಿಫಿನ್ ಯೋಜನೆಯನ್ನು ಕೂಡ ಏನಪ್ಪ ಅಂದ್ರೆ ಅವರು ಜಾರಿಗೆ ತಗೊಂಡ್ಬಂದಿದ್ದಾರೆ ಸೊ ಹಾಗಾಗಿ ನಿಮಗೆ ಈ ನರಿಷ್ಮೆಂಟ್ ಬಂದಾಗ ಏನಪ್ಪ ಅಂದ್ರೆ ಕೇವಲ ನಾವೇನಂದ್ರೆ ಮಧ್ಯಪ್ರದೇಶದಷ್ಟೇ ನೋಡಬಾರ್ದು ನಮ್ಮ ರಾಜ್ಯದಲ್ಲಿ ಏನಿದೆ ಪರಿಸ್ಥಿತಿ ನಮ್ಮ ರಾಜ್ಯದ ಮಕ್ಕಳಲ್ಲಿ ಎಷ್ಟು ಏನಪ್ಪ ಅಂದ್ರೆ ಗ್ರೋತ್ ಇದೆ ಅಥವಾ ಅವರಲ್ಲಿ ಎಷ್ಟು ಬೆಳವಣಿಗೆ ಕುಂಠಿತವಾಗಿದೆ ಅಂತ ನೋಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದೇನಪ್ಪ ಅಂದರೆ ಸಪ್ಲೈ ಚೈನ್ ಬಗ್ಗೆ ಇರೋದು ಸೊ ಇಲ್ಲಿ ಆತರ ಏನ್ ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರಂದ್ರೆ ನಾವು ಒಂದು ರಿನ್ಯೂಯೇಬಲ್ ಎನರ್ಜಿಗೆ ನಾವು ಏನಪ್ಪ ಅಂದರೆ ಶಿಫ್ಟ್ ಆಗೋಣ ಹಾಗಾದ್ರೆ ರಿನ್ಯೂವೇಬಲ್ ಎನರ್ಜಿಗೆ ಶಿಫ್ಟ್ ಆಗೋದು ಏನಪ್ಪ ಅಂದರೆ ಗುಡ್ ಐಡಿಯಾ ಬಟ್ ಏನಂದ್ರೆ ಈ ಸಪ್ಲೈ ಚೈನ್ ಇಲ್ಲದೆ ಇದ್ರೆ ಏನಾಗತ್ತಪ್ಪ ಅಂದರೆ ಆ ರಿನ್ಯೂವೇಬಲ್ ಎನರ್ಜಿ ಅಥವಾ ಈ ಇಂಧನಕ್ಕೆ ನೀವೇನು ಶಿಫ್ಟ್ ಆಗ್ತಿರಲ್ಲ ಅದು ಕೂಡ ಏನಾಗತ್ತಪ್ಪ ಅಂದರೆ ಫೇಲ್ಯೂರ್ ಆಗುತ್ತೆ ಯಾಕಂದ್ರೆ ಈಗ ನೀವು ನೋಡಿರಿ ಒಂದು ಇ ವಿ ಅಥವಾ ಎಲೆಕ್ಟ್ರಾನಿಕ್ ವೆಹಿಕಲ್ ಅನ್ನ ತಯಾರ ಮಾಡಬೇಕಂತ ಇಟ್ಕೊರಿ ಸೊ ಎಲೆಕ್ಟ್ರಾನಿಕ್ ವೆಹಿಕಲ್ ನೀವು ತಯಾರು ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ಏನು ಬೇಕಪ್ಪ ಅಂದ್ರೆ ಬ್ಯಾಟ್ರೀಸ್ ಬೇಕು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಬ್ಯಾಟ್ರೀಸ್ ಬೇಕಂದ್ರೆ ಈ ಬ್ಯಾಟ್ರಿ ತಯಾರ ಮಾಡಕ್ ನಿಮ್ಗೆ ಸಣ್ಣ ಸಣ್ಣ ಸಿಲಿಕಾನ್ ಚಿಪ್ಸ್ ಬೇಕಲ್ಲ ಅದು ನಿಮಗೆ ಅವೈಲೇಬಲ್ ಇರಲಿಲ್ಲ ಅಥವಾ ಲಿಥಿಯಮ್ ಅಯಾನ್ ಬ್ಯಾಟ್ರಿ ತಯಾರ ಮಾಡ್ತಿದ್ರಿ ಅದು ನಿಮಗೆ ಅವೈಲೇಬಲ್ ಇರಲಿಲ್ಲ ಅಂದ್ರೆ ನಿಮ್ಮ ಇವಿ ಪ್ಲ್ಯಾಂಟ್ ಏನಿದೆ ಅಥವಾ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಪ್ಲ್ಯಾಂಟ್ ಏನಿದೆಯಲ್ಲ ಇದನ್ನು ಇದನ್ನ ನಿಮ್ಗೆ ಏನಪ್ಪ ಅಂದ್ರೆ ಸಕ್ಸಸ್ಫುಲ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಮಾಡಬೇಕಪ್ಪ ಅಂದ್ರೆ ಈಗ ಒಂದು ಚೆನ್ನಾಗಿರುವಂತ ಒಂದು ಯೋಜನೆ ಮಾಡಬೇಕು ಮಾಡ್ಬೇಕು ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಈ ಸಪ್ಲೈ ಚೈನ್ ಏನಿದೆ ಇದಕ್ಕೆ ಬ್ಯಾಟ್ರಿ ತಯಾರಿಸೋದಕ್ಕೆ ಅಥವಾ ನವೀಕರಿಸಬಹುದಾದ ಇಂಧನಗಳನ್ನು ತಯಾರಿಸೋದಕ್ಕೆ ಬೇಕಾದಂತ ಕಚ್ಚಾ ವಯಸ್ತುಗಳ ಏನಪ್ಪ ಅಂದ್ರೆ ಸಪ್ಲೈ ಚೆನ್ನಾಗಿರ್ಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಅವ್ತಾರ ಏನು ಹೇಳ್ತಿದ್ದಾರೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಅಥವಾ ಸ್ವಾತಂತ್ರ್ಯ ದಿನ ದಿನ ಆಜಾದಿ ಅಮೃತ್ ಮಹೋತ್ಸವ ಸಂಬಂಧದಲ್ಲಿ ಏನಪ್ಪ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಹೇಳ್ತಾರಂದ್ರೆ ನಾವೀಗ ಏನು ಮಾಡೋಣ ಅಂದ್ರೆ ಆತ್ಮ ನಿರ್ಭರತಾ ಹೊಂದಣ ಯಾವ್ದ್ರಲ್ಲ ಅಂದ್ರೆ ಎನರ್ಜಿ ಸೆಕ್ಟರ್ ಅಲ್ಲಿ ಅದು ಕೂಡ ನೋಡಿರಿ ಯಾವುದ್ರ ಮೇಲೆ ನಮ್ಮ ಫೋಕಸ್ ಇರಬೇಕಂದ್ರೆ ಕ್ಲೀನ್ ಎನರ್ಜಿ ಅಥವಾ ನವೀಕರಿಸಬಹುದಾದಂಥ ಇಂಧನಗಳ ಮೇಲೆ ಜಾಸ್ತಿ ಫೋಕಸನ್ನು ಮಾಡೋಣ ಅಂತ ಹೇಳ್ತಿದ್ರೆ ಯಾವುದಕ್ಕೋಸ್ಕರ ಏನ್ ಹೇಳಿದ್ರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಕಚ್ಚಾ ತೈಲದ ಬೆಳೆಗಳು ಜಾಸ್ತಿ ಆಗೋದ್ರ ಜೊತೆಗೆ ನೋಡಿರಿ ಈ ರಷ್ಯಾ ಉಕ್ರೇನ್ ಯುದ್ಧ ಆದ್ಮೇಲೆ ಏನಪ್ಪ ಅಂದ್ರೆ ಆಯಿಲ್ ಮತ್ತೆ ಗ್ಯಾಸ್ ಸಿಗದೆ ಇರೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ ಮಾಡತಾರಂದ್ರೆ ಈ ತರದ ಒಂದು ಸ್ಲೋಗನ್ ಕೊಡ್ತಾರೆ ಬಟ್ ನೋಡ್ರಿ ನಾವೊಂದು ಕ್ಲೀನ್ ಎನರ್ಜಿಯನ್ನು ಪರ್ಸ್ಯೂ ಮಾಡಬೇಕಂದ್ರೆ ಈ ಕ್ಲೀನ್ ಎನರ್ಜಿ ಪರ್ಸು ಮಾಡೋಕ್ಕೆ ನಾನು ಆಗಲೇ ಹೇಳಿದೆ ಈ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಾ ಮೆಟೀರಿಯಲ್ಸ್ ಈ ರಾ ಮೆಟೀರಿಯಲ್ಸ್ ಸಪ್ಲೈ ಚೈನ್ ಚೆನ್ನಾಗಿದ್ರೆ ಮಾತ್ರ ನಾವೇನಪ್ಪ ಅಂದರೆ ಕ್ಲೀನ್ ಎನರ್ಜೀಸ್ಗೆ ನಾವು ಕನ್ವರ್ಟ್ ಆಗ್ಬೋದು ಅಥವಾ ಕ್ಲೀನ್ ಎನರ್ಜಿ ಕಡೆ ನಾವೇನಪ್ಪ ಅಂದರೆ ಶಿಫ್ಟ್ ಆಗ್ಬೋದು ಸೊ ಈ ರಾ ಮೆಟೀರಿಯಲ್ಸ್ ಅಥವಾ ಕಚ್ಚಾ ವಸ್ತುಗಳು ಸಿಗದೇ ಇದ್ರೆ ಏನಪ್ಪ ಅಂದರೆ ಕ್ಲೀನ್ ಎನರ್ಜಿ ಇದ್ದಿದ್ದು ತುಂಬಾ ಫ್ರೆಗಿಲಿಟಿ ಇದೆ ಅಥವಾ ತುಂಬಾ ದುರ್ಬಲತೆಗೆ ನಾವು ಒಳಗಾಗ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡಿರಿ ನಾವು ಕ್ಲೀನ್ ಎನರ್ಜಿ ಬರ್ಬೇಕಾದ್ರೆ ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಈ ಕಚ್ಚಾ ವಸ್ತುಗಳ ಸಪ್ಲೈ ಚೆನ್ನಾಗಿರಬೇಕು ಕಂಟಿನ್ಯೂಯಸ್ ಸಪ್ಲೈ ಚೈನ್ ಏನಪ್ಪ ಇರಬೇಕು ಯಾವುದೇ ಡಿಸ್ಟರ್ಬ್ ಇರಬಹುದು ಆ ತರನಾಗ ನಾವು ನೋಡಿ ಏನು ಮಾಡಬೇಕಪ್ಪ ಅಂದರೆ ಈಗ ಪಾಲಿಸೀಸ್ ಫಾರ್ಮ್ ಮಾಡಬೇಕು ಜೊತೆಗೆ ಅದನ್ನ ಅಂದರೆ ಅಂದ್ರೆ ಕಟ್ಟೆಚ್ಚರವಾಗಿ ನಾವು ಪಾಲಿಸ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಏನಾಗ್ತಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗ್ತಿದೆ ಮತ್ತೆ ಹಣದುಬ್ಬರ ಜಾಸ್ತಿ ಆಗ್ತಿದೆ ಅಲ್ಲ ಇದರಿಂದ ಏನಪ್ಪ ಅಂದ್ರೆ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಏನಪ್ಪ ಅಂದರೆ ನಮ್ಮ ದೇಶದ ಮ್ಯಾಕ್ರೋ ಎಕನಾಮಿಕ್ ಗ್ರೋತ್ ಅದಕ್ಕೆ ಏನಪ್ಪಾ ಅಂದರೆ ತುಂಬಾ ಹೊಡತಾ ಕೊಡ್ತಿದೆ ಮತ್ತೆ ನಮ್ಮ ದೇಶದ ಆರ್ಥಿಕತೆಗೆ ಏನಪ್ಪ ಅಂದ್ರೆ ಇದು ತುಂಬಾ ದೊಡ್ಡ ಹೊಡೆತ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನಾವೇನು ಮಾಡ್ತೀವಪ್ಪ ಅಂದರೆ ನಮ್ಮ ಏಯ್ಟಿ ಫೈವ್ ಪರ್ಸೆಂಟ್ ನೀಡ್ ಏನಿದೆ ಅದನ್ನ ಏನಪ್ಪಾ ಅಂದ್ರೆ ಆಯಿಲ್ ಆ್ಯಂಡ್ ಗ್ಯಾಸಸ್ ನೀಡ್ ಏನಿದೆ ಅದನ್ನ ನಾವೇನಪ್ಪ ಅಂದರೆ ಆಮದ ಮೂಲಕ ಏನ ಮಾಡ್ತೀವಂದ್ರೆ ನೆರವೇರಿಸ್ಕೊಳ್ತೀವಿ ಹಾಗಾಗಿ ನಮ್ಮ ದೇಶದ ಆರ್ಥಿಕತೆಗೆ ಇದು ತುಂಬಾ ಹೊಡೆತ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡಿರಿ ನಾವು ಕ್ಲೀನ್ ಎನರ್ಜಿ ಕಡೆ ಶಿಫ್ಟ್ ಆಗ್ಬೇಕಂದ್ರೆ ನಮಗೆ ಅಲ್ಲಿರುವಂತ ಕೀ ಮಿನಿರಲ್ಸ್ ಕ್ಲೀನ್ ಎನರ್ಜಿ ಕಡೆ ಶಿಫ್ಟ್ ಆಗ್ಬೇಕಂದ್ರೆ ಅಲ್ಲಿರುವಂತ ಬೇಕಾಗಿರುವಂತ ತುಂಬಾ ಇಂಪಾರ್ಟೆಂಟ್ ಮಿನರಲ್ಸ್ ಆದಂತ ಲಿಥಿಯಂ ಕೋಬಾಲ್ಟ್ ನಿಕ್ಕೆಲ್ ಮತ್ತೆ ರೇರ್ ಅಲ್ತ್ ಮೆಟೀರಿಯಲ್ಸ್ ಇದೆಯಲ್ಲ ಇದನ್ನೇನ್ ಮಾಡ್ಬೇಕಂದ್ರೆ ನಾವು ಸಪ್ಲೈ ಚೈನ್ ಚೆನ್ನಾಗಿರೋ ಹಂಗೆ ನೋಡ್ಕೋಬೇಕು ಅವಾಗ ಮಾತ್ರ ನಾವೇನು ಮಾಡ್ತೀವಿ ಅಂದ್ರೆ ಕ್ಲೀನ್ ಎನರ್ಜಿ ಕಡೆ ಶಿಫ್ಟ್ ಹಾಕಿ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗಾದ್ರೆ ಈ ಕೀ ಮಿನರಲ್ಸ್ ಏನಿದೆಯಲ್ಲ ಇದನ್ನ ನಾವು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಚಾಲೆಂಜಸ್ ಇದೆ ಅಂತ ಹೇಳ್ತಿದ್ದಾರೆ ಫಸ್ಟ್ ಏನ್ ಚಾಲೆಂಜಸ್ ಇದೆಯಪ್ಪ ಅಂದ್ರೆ ಈ ಏನ್ ಕೀ ಮಿನರಲ್ಸ್ ರಿಸರ್ವ್ಸ್ ಇದಾವಲ್ಲ ಇವೇನಪ್ಪ ಅಂದರೆ ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ಸಿಗ್ತವೆ ಅವು ಕೂಡ ಏನಪ್ಪ ಅಂದರೆ ಜಿಯೋ ಪೊಲಿಟಿಕಲಿ ಸೆನ್ಸಿಟಿವ್ ಇದ್ದಾವೆ ಜೊತೆಗೆ ನೋಡ್ರಿ ಈಸ್ ಆಫ್ ಡೂಯಿಂಗ್ ಅಥವಾ ನಾವು ಸರಳವಾಗಿ ಬಿಸ್ನೆಸ್ ಮಾಡೋದಕ್ಕೆ ಏನು ಈಸ್ ಆಫ್ ಡೂಯಿಂಗ್ ಪರ್ಸ್ಪೆಕ್ಟಿವ್ ಅಂತೀವಲ್ಲ ಆ ಪರ್ಸ್ಪೆಕ್ಟಿವ್ ಇಂದ ಇವ ಏನಪ್ಪಾ ಅಂದ್ರೆ ತುಂಬಾ ಕೆಳಮಟ್ಟದಲ್ಲಿ ಹಾಗಾಗಿ ಏನಪ್ಪ ಅಂದ್ರೆ ಈ ಕೀ ಮಿನರಲ್ಸ್ ನಾವು ಅಕ್ವೈರ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಆಲ್ರೆಡಿ ಕೆಲವೊಂದಿಷ್ಟು ಪ್ರೊಷನ್ಸ್ ಏನಪ್ಪ ಅಂದರೆ ಪ್ರೊಡಕ್ಷನ್ ಒಳಗೂ ಇದೆ ಈ ಕೀ ಮಿನರಲ್ಸ್ ಏನಿದೆ ಅಲ್ಲ ಅವ್ನ ಏನಪ್ಪಾ ಅಂದ್ರೆ ಕೆಲವೊಬ್ರು ಆಲ್ರೆಡಿ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಏನಪ್ಪ ಅಂದರೆ ನಮ್ಮ ಜಿಯೋ ಸ್ಟ್ರಾಟಜಿಕ್ ಕಾಂಪಿಟೇಟರ್ ಆದಂತವ್ರು ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಮಗೆ ಜಿಯೋ ಸ್ಟ್ರಾಟಜಿಕ್ ಅಥವಾ ಜಾಗತಿಕವಾಗಿ ತಂತ್ರಗಾರಿಕೆಯಿಂದ ನಮಗೆ ಕಾಂಪಿಟೇಟರ್ ಯಾರಪ್ಪ ಅಂದರೆ ಚೈನಾ ಈಗ ಚೈನಾ ಆಲ್ರೆಡಿ ನೋಡ್ರಿ ಅದ್ರ ಇನ್ಫ್ಲುಯನ್ಸ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂದರೆ ಕೋಬಾಲ್ಟ್ ಮೈನಿಂಗನ್ನು ಮಾಡ್ತಿದೆ ಎಲ್ಲಪ್ಪ ಅಂದರೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಮೋದಲ್ಲಿ ಏನಪ್ಪ ಅಂದರೆ ಈ ಕೊಬಾಲ್ಟ್ ಮೈನಿಂಗ್ ಅನ್ನ ಮಾಡ್ತಾ ಇದೆ ಅದು ಕೂಡ ಏನಂದ್ರೆ ಅಲ್ಲಿ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಜೊತೆಗೆ ನೋಡ್ರಿ ಇಕ್ವಿಟಿ ಹೂಡಿಕೆ ಮಾಡೋದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆಯಲ್ಲ ಇದ್ರ ಮೂಲಕ ಪ್ರಸಾರ ಹೇರೆಯನ್ನ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕೋಬಾಲ್ಟ್ ಮೈನಿಂಗ್ ಅನ್ನ ಮಾಡ್ತಾ ಇದಾರೆ ಜೊತೆಗೆ ನೋಡ್ರಿ ಮೂರನೇ ಚಾಲೆಂಜ್ ಇರೋದು ಏನಪ್ಪ ಅಂದ್ರೆ ಈ ಫ್ಯೂಚರ್ಗೆ ಎಷ್ಟು ಮೈನ್ ಪ್ರೊಡಕ್ಷನ್ ಬೇಕಿ ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜನ ಅಡ್ವಾನ್ಸ್ ಆಗಿ ಏನ್ ಮಾಡಿದಾರೆ ಅಂದ್ರೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಫ್ಯೂಚರ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಇಷ್ಟ ಡಿಮ್ಯಾಂಡ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ಕೊಂಡಿತ್ತಂದ್ರೆ ಆಲ್ರೆಡಿ ಅದಕ್ಕೆ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಗೆ ಇರುವಂತ ಇವು ಮೂರು ಏನಪ್ಪಾ ಅಂದ್ರೆ ದೊಡ್ಡ ಚಾಲೆಂಜ್ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಸೊ ನೋಡ್ರಿ ಇವೇನು ಸ್ಟ್ರಾಟಜಿಕ್ ಮಿನರಲ್ಸ್ ಇದೆಯಲ್ಲ ಇದನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಭಾರತ ಸರ್ಕಾರ ಒಂದು ಹೊಸ ಸಂಸ್ಥೆಯನ್ನ ಸ್ಟಾಪ್ ಮಾಡಿದೆ ಅದೇನಪ್ಪ ಅಂದ್ರೆ ಕಾಬಿಲ್ ಅಂತ ಕರಿತೀವಿ ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್ ಸೊ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ಓಪನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಖನಿಜ ಬಿದೇಶ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ ಇದರ ಮುಖ್ಯ ಕೆಲಸ ಏನಪ್ಪ ಅಂದರೆ ಈ ಮಿನರಲ್ ಸಪ್ಲೈ ಏನು ಮಾಡೋದಪ್ಪ ಅಂದರೆ ಈ ಡೊಮೆಸ್ಟಿಕ್ ಮಾರ್ಕೆಟ್ ಗೆ ಅಂದ್ರೆ ನಮ್ಮ ದೇಶದ ಸ್ಥಳೀಯ ಮಾರುಕಟ್ಟೆಗೆ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಆಗೋದು ನೋಡ್ಕೊಳ್ಳೋದು ಏನಪ್ಪ ಅಂದರೆ ಈ ಕಾಬಿಲ್ ಅಥವಾ ಖನಿಜ್ ಪಿದೇಶ್ ಇಂಡಿಯಾ ಲಿಮಿಟೆಡ್ ಅದ ಮುಖ್ಯ ಗುರಿಯಾಗಿರುತ್ತೆ ಸೊ ನೋಡ್ರಿ ಅವ್ರೇನ್ ಇ ಡಬ್ಲ್ಯೂ ಸ್ಟಡೀಸ್ ಪ್ರಕಾರ ಏನಪ್ಪ ಅಂದರೆ ಈಗ ಕೆಲವೊಂದಿಷ್ಟು ಅವ್ರ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ ಫಸ್ಟ್ ಅವರ ಉದ್ದೇಶಗಳು ಅಥವಾ ಯೋಜನೆಗಳೇನಪ್ಪ ಅಂದರೆ ಈ ಡೊಮೆಸ್ಟಿಕ್ ಮಾರುಕಟ್ಟೆ ಅಥವಾ ನಮ್ಮ ಆಂತರಿಕ ಮಾರುಕಟ್ಟೆಗೆ ಎಷ್ಟು ಮಿನರಲ್ಸ್ ಬೇಕು ಏನ್ ಮಿನರಲ್ಸ್ ಬೇಕಲ್ಲ ಅದ್ರ ಬಗ್ಗೆ ಏನು ಮಾಡೋದಪ್ಪ ಅಂದ್ರೆ ಸಪ್ಲೈನ ನೋಡ್ಕೊಳ್ಳೋದು ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದಿಷ್ಟು ಕೋಬಾಲ್ಟ್ ಸಪ್ಲೈ ಬೇಕು ಎಷ್ಟು ಒಂದು ಟೆನ್ ಮಿಲಿಯನ್ ಟನ್ಸ್ ಸಪ್ಲೈ ಬೇಕಂದ್ರೆ ಅದ್ರ ಬಗ್ಗೆ ಏನು ಮಾಡ್ಕೊಳ್ಳೋದಪ್ಪ ಅಂದ್ರೆ ಫಸ್ಟ್ ಎಲ್ಲಿಂದ ಸೆಕ್ಯೂರ್ ಮಾಡ್ಕೋಬೇಕಂತ ನೋಡ್ಕೊಳ್ಳೋದು ಇದನ್ನ ಯಾವ ಥರನಾಗೆ ಮಾಡ್ಬೋದಪ್ಪ ಅಂದ್ರೆ ಒಂದು ಟಾಸ್ಕ್ ಫೋರ್ಸ್ ಎಸ್ಟಾಬ್ಲಿಷ್ ಮಾಡಬಹುದು ಅದು ಕೂಡ ಯಾವ ತರನ ಅಂತ ಟಾಸ್ಕ್ ಫೋರ್ಸ್ ಅಂದ್ರೆ ಅದ್ರಲ್ಲಿ ನೋಡಿರಿ ಯಾವ್ಯಾವ ಸಚಿವರು ಇರಬೇಕಪ್ಪ ಅಂದ್ರೆ ಪವರ್ ಸಚಿವರು ಇರಬೇಕು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನೂಯಬಲ್ ಎನರ್ಜಿ ಇರಬೇಕು ಹೆವಿ ಇಂಡಸ್ಟ್ರೀಸ್ ಇರಬೇಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಬೇಕು ಈ ನಾಲ್ಕು ಸಚಿವರಿಂದ ಕೂಡ ಒಂದು ಟಾಸ್ಕ್ ಫೋರ್ಸ್ ಮಾಡೋದು ಮಾಡುದು ಜೊತೆಗೆ ನೋಡ್ರಿ ನಾವು ಒಂದು ಐದು ವರ್ಷದ ರೋಡ್ ಮ್ಯಾಪ್ ಮಾಡೋದು ಮಾಡುದು ಸೊ ಐದು ವರ್ಷಕ್ಕೆ ನಮಗೆ ಎಷ್ಟು ಮಿನರಲ್ಸ್ ಬೇಕಾಗಬಹುದು ಎಷ್ಟು ಡಿಮ್ಯಾಂಡ್ ಬೇಕಾಗಬಹುದು ಅಂತೇಳಿ ಒಂದು ಮ್ಯಾಪ್ ಮಾಡ್ಕೊಳ್ಳೋದು ಜೊತೆಗೆ ಈ ಟಾರ್ಗೆಟ್ ಏನಿರುತ್ತೋ ಅದನ್ನ ಏನಪ್ಪ ಅಂದ್ರೆ ಡಿಪ್ಲಾಯ್ಮೆಂಟ್ ಮಾಡೋದು ಜಸ್ಟ್ ಏನಪ್ಪ ಅಂದ್ರೆ ನಾವು ಪೇಪರ್ ಮೇಲೆ ಒಂದು ಮ್ಯಾಪ್ ಹಾಕೊಳ್ಳೋದಿಲ್ಲ ಅದನ್ನ ಏನಪ್ಪ ಅಂದ್ರೆ ರಿಯಾಲಿಟಿ ಒಳಗೂ ಕೂಡ ಏನಪ್ಪ ಅಂದ್ರೆ ಡಿಪ್ಲಾಯ್ಮೆಂಟ್ ಮಾಡೋದು ಮಾಡುದು ಜೊತೆಗೆ ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಸ್ಥಳೀಯವಾಗಿ ಉತ್ಪಾದನೆ ಮಾಡ್ತಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಜಾಸ್ತಿ ಅವಕಾಶಗಳನ್ನ ಕೊಡೋದು ಜೊತೆಗೆ ನೋಡ್ರಿ ಸ್ಥಳೀಯ ಹೂಡಿಕೆದಾರರಿಗೆ ಏನಪ್ಪ ಅಂದ್ರೆ ಜಾಸ್ತಿ ಅವಕಾಶವನ್ನ ಕೊಡೋದು ಇದಾದ್ಮೇಲೆ ನೋಡ್ರಿ ಯಾವ್ದಾದ್ರು ಹೊಸ ಟೆಕ್ನಾಲಜೀಸ್ ಬಂದ್ರೆ ಅದು ಏನಾದರೂ ಈ ಉತ್ಪಾದಕರಿಗೆ ಸಪೋರ್ಟ್ ಆಗ್ತಿದ್ರೆ ಅದನ್ನು ಕೂಡ ಏನಪ್ಪ ಅಂದ್ರೆ ಈ ಟೆಕ್ನಾಲಜಿ ಜೊತೆಗೆ ಡಿಪ್ಲಾಯ್ಮೆಂಟ್ ಅನ್ನ ಮಾಡೋದು ಆಮೇಲೆ ನೋಡ್ರಿ ಎಷ್ಟು ಕ್ವಾಂಟಿಟೀಸ್ ಬೇಕಾಗತ್ತೇಳಿ ನಾವೇನ್ ಮಾಡೋದಪ್ಪ ಅಂದ್ರೆ ಸ್ಥಳೀಯ ಉತ್ಪಾದಕರಿಂದ ತಿಳ್ಕೊಂಡು ಎಷ್ಟು ನೆಸೆಸರಿ ಇದೆಯಲ್ಲ ಅಷ್ಟು ಮಿನರಲ್ಸ್ ಅನ್ನ ನಾವೇನ್ ಮಾಡೋದಪ್ಪ ಅಂದ್ರೆ ಸಪ್ಲೈ ಮಾಡೋದು ಇದರಿಂದ ಏನಾಗುತ್ತೆ ಅಂದ್ರೆ ಸ್ಥಳೀಯ ಉತ್ಪಾದಕರು ಕೂಡ ಏನಪ್ಪಾ ಅಂದ್ರೆ ಅವ್ರ ಡಿಮ್ಯಾಂಡಿಗೆ ತಕ್ಕಂಗೆ ಸಪ್ಲೈ ಇದ್ರೆ ಇನ್ನೂ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ಎರಡನೇ ಹಂತ ಏನ್ ಮಾಡೋದಪ್ಪ ಅಂದ್ರೆ ನಾವು ಡೊಮೆಸ್ಟಿಕ್ ಇಂಡಸ್ಟ್ರಿ ಜೊತೆಗೆ ಸಹಕಾರವನ್ನ ಮಾಡ್ಕೊಳ್ಳೋದು ಯಾವ ಸ್ಥಳೀಯ ಉತ್ಪಾದಕರು ಇದರಲ್ಲ ಅವ್ರ ಜೊತೆಗೆ ಸಹಕಾರ ಮಾಡ್ಕೊಂಡು ಏನು ನಾವು ತಂತ್ರಗಾರಿಕೆಯನ್ನ ಮಾಡ್ಕೋಬಹುದು ಯಾವ ತರನಾಗ ಏನಪ್ಪಾ ಅಂದ್ರೆ ಎಷ್ಟು ನಿಮಗೆ ಸಪ್ಲೈ ಚೈನ್ಸ್ ಬೇಕಲ್ಲ ಕೀ ಮಿನರಲ್ಸ್ ಬೇಕಲ್ಲ ಅದನ್ನ ಏನಪ್ಪ ಅಂದರೆ ಈ ಒಂದು ಉದ್ದೇಶಕ್ಕೋಸ್ಕರ ನಾವೇನ್ ಸಪ್ಲೈ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವೇನ್ ತಂತ್ರಗಾರಿಕೆಯಿಂದ ತಗೋಬಹುದು ಅಂತ ಅವರು ಡಿಸ್ಕಷನನ್ನು ಮಾಡಬೇಕು ಜೊತೆಗೆ ನೋಡ್ರಿ ಇದಕ್ಕೋಸ್ಕರ ಕಾಬಿಲ್ ಏನು ಮಾಡ್ಬೇಕಾ ಅಂದ್ರೆ ಇಂಡಸ್ಟ್ರೀಸ್ ಕೋಡ್ ಕೊಲಾಬರೇಟ್ ಮಾಡ್ಬೇಕಂದ್ರೆ ಸಹಕಾರವನ್ನು ಕೊಡಬೇಕು ಜೊತೆಗೆ ನೋಡ್ರಿ ಅವ್ರೇನು ಮಾಡ್ಬೇಕಂದ್ರೆ ತಮ್ಮ ಇಂಟೆಲಿಜೆನ್ಸ್ ಕೆಪಾಸಿಟಿನ ಯೂಸ್ ಮಾಡ್ಕೊಂಡು ಅಥವಾ ಕೆಪಾಬಿಲಿಟೀಸ್ ನ ಯೂಸ್ ಮಾಡಿಕೊಂಡು ಗ್ಲೋಬಲ್ ಸಪ್ಲೈ ಚೈನ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ ಅಂತ ನೋಡಿ ಬೆಸ್ಟ್ ಸಪ್ಲೈ ಚೈನ್ ಏನು ಏನ್ ಮಾಡೋದಪ್ಪ ಅಂದ್ರೆ ಈ ಇಂಡಸ್ಟ್ರಿಗೆ ಕೊಡೋದು ಇದರಿಂದ ಏನಂದ್ರೆ ಇಂಡಸ್ಟ್ರಿಗೆ ಅಡಿಕ್ವೇಟ್ ಸಪ್ಲೈಮೆಂಟ್ ಜೊತೆ ಅಂತ ಯಾವ್ದೇ ತರ ಡಿಸ್ಟ್ರಬ್ಯೂಷನ್ ಜೊತೆಗೆ ನೋಡ್ರಿ ಈಗ ನಾಲ್ಕರಿಂದ ಐದು ಜನ ಸಪ್ಲೈಯರ್ ಬಂದಾಗ ಏನಪ್ಪಾ ನಮಗೆ ಒಬ್ರು ನೂರು ರೂಪಾಯಿ ಕೊಡ್ತಿದ್ರು ಇನ್ನೊಬ್ರು ಏನಪ್ಪ ಅಂದ್ರೆ ನಾವು ಇವ್ರ ಕಡೆ ಏನೇನಪ್ಪ ಅಂದ್ರೆ ಬೆಸ್ಟ್ ರಿಸೋರ್ಸ್ ಅನ್ನ ಕಲೆಕ್ಟ್ ಮಾಡಬಹುದು ಇದರಿಂದ ಏನಪ್ಪಾ ಅಂದ್ರೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಆಮೇಲೆ ನೋಡ್ರಿ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಮಾರ್ಕೆಟ್ ಪ್ರೈಸ್ ಕಮ್ಮಿ ಆಗೋದ್ರಿಂದ ಡಿಮ್ಯಾಂಡ್ ಮತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಕಂಪ್ನಿ ಏನಪ್ಪ ಅಂದ್ರೆ ಯಾವಾಗೂ ಕೂಡ ಏನಪ್ಪ ಅಂದರೆ ರಿಸೆಷನಲ್ಲಿ ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಸಪ್ಲೈ ಚೈನ್ ಕಡೆ ಏನಪ್ಪ ಏನಪ್ಪಾ ನಮ್ಗೆ ಯಾವುದೇ ಥರನಂಥ ಅಂತ ಕಂಡಕ್ಟಿವ್ ಇನ್ವೆಸ್ಟ್ಮೆಂಟ್ಸ್ ಇರಲ್ಲ ಅಂದ್ರೆ ಯಾರು ಕೂಡ ಹೂಡಿಕೆ ಮಾಡಕ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅವಾಗ ನಾವೇನಪ್ಪ ಅಂದರೆ ಕಾಬಿಲ್ ಅವ್ರು ಏಟ್ ಮಾಡ್ಬೇಕಂದ್ರೆ ಮುಂಚೆನೆ ಸೈನ್ಸ್ ಅನ್ನ ಮಾಡ್ಕೋಬೇಕು ಯಾವುದಕ್ಕೋಸ್ಕರ ಅಂದ್ರೆ ಈ ಗ್ಲೋಬಲ್ ಮಿನರಲ್ ಸಪ್ಲೈಯರ್ಸ್ ಯಾರು ಇದ್ರಲ್ಲ ಅವ್ರ ಕಡೆಯಿಂದ ನಾವೇನಪ್ಪ ಏನಪ್ಪ ಅಂದ್ರೆ ಆಲ್ರೆಡಿ ಸೈನ್ ಮಾಡಿಕೊಂಡು ಮಾಡ್ಕೊಂಡು ಈ ಉತ್ಪಾದನೆ ಏನ್ ಮಾಡ್ಬೇಕಂದ್ರೆ ಅವಕಾಶ ಮಾಡಿಕೊಡ್ಬೇಕು ಇದರಿಂದ ಅಂದರೆ ನೋಡ್ರಿ ನಮ್ಮ ಹತ್ರ ಮಿನರಲ್ಸ್ ಇದೆ ಅಂದಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೂಡಿಕೆದಾರರು ಬಂದೇ ಬರ್ತಾರೆ ಆಮೇಲೆ ನಾವೇನಂದ್ರೆ ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡ್ಕೊಂಡು ಬ್ಯಾಕ್ ಟು ಬ್ಯಾಕ್ ಅವ್ರ ಜೊತೆ ಅಗ್ರಿಮೆಂಟನ್ನು ಅನ್ನ ಸೈಜ್ ಮಾಡಿಕೊಂಡು ಡೊಮೆಸ್ಟಿಕ್ ಇಂಡಸ್ಟ್ರಿಗೆ ಎಷ್ಟು ನೀಡ್ ಇದೆಯಲ್ಲ ಆ ನೀಡನ್ನು ಕೊಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಾನು ಒಂದು ಕ್ಲೀನ್ ಎನರ್ಜಿಯನ್ನು ಪ್ಲಾಂಟ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ಕ್ಲೀನ್ ಎನರ್ಜಿ ಪ್ಲಾಂಟ್ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಯಾರು ಕೂಡ ಏನಪ್ಪ ಅಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಯನ್ನ ಮಾಡಕ್ಕೆ ಬರಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ರಿ ಅಂದ್ರೆ ಫಸ್ಟ್ ಸಪ್ಲೈ ಚೈನ್ ಅವ್ರ ಜೊತೆಗೆ ನೀವೇನು ಮಾಡ್ಕೋರಿ ಅಂದ್ರೆ ಈ ಉತ್ಪಾದನೆ ಮಾಡಕ್ಕೆ ಅಥವಾ ಪ್ರೊಡಕ್ಷನ್ ಮಾಡ್ಕೊಳ್ಳೋಕೆ ಏನಪ್ಪ ಅಂದರೆ ಒಂದು ಅಗ್ರಿಮೆಂಟ್ ಮಾಡ್ಕೊರಿ ಸೊ ನೋಡ್ರಿ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡ್ಮೇಲೆ ಕಂಪ್ನೀಸ್ಗೆ ಗೆ ಅಥವಾ ಇನ್ವೆಸ್ಟರ್ ಗೆ ನಂಬಿಕೆ ಬರುತ್ತೆ ಅಂದ್ರೆ ಸೊ ನಮಗೆ ಕಂಟಿನ್ಯೂಸ್ ಆಗಿ ಏನಪ್ಪ ಅಂದರೆ ಸಪ್ಲೈ ಇರುತ್ತೆ ಸೊ ನಮಗೆ ಕಂಟಿನ್ಯೂಸ್ ಆಗಿ ಸಪ್ಲೈ ಇದ್ರೆ ಏನು ಮಾಡ್ಬೋದಪ್ಪ ಅಂದರೆ ಈ ಸೆಕ್ಟರ್ ಮೇಲೆ ನಾವ್ ಮಾಡ್ಬೋದು ಅಂದರೆ ಹೂಡಿಕೆ ಮಾಡ್ಬೋದು ಅಂತ ಅವರು ಹೂಡಿಕೆ ಮಾಡ್ಕೋತಾರೆ ಆಮೇಲೆ ನೀವೇನಂದರೆ ಅವ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸೈನ್ ಅನ್ನ ಮಾಡ್ಕೋರಿ ಅಂತ ಅವರು ಹೇಳ್ತಿದ್ದಾರೆ ನಾಲ್ಕನೇದಾಗ ಏನ್ ಮಾಡ್ಬೇಕು ನೋಡ್ರಿ ಗೌರ್ಮೆಂಟ್ ಏನಪ್ಪ ಅಂದ್ರೆ ಈಗ ಇನ್ ಕೇಸ್ ನಿಮ್ಗೆ ಏನಪ್ಪ ಅಂದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಜಿಯೋ ಸ್ಟ್ರಾಟಜಿಕ್ ಪಾರ್ಟ್ನರ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ನಮಗೆ ಜಿಯೋ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಅಂದ್ರೆ ಇಂಡಿಯಾ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಇತ್ತೀಚೆಗೆ ಸೌದಿ ಅರೇಬಿಯಾ ಇರ್ಬೋದು ಇವೆಲ್ಲ ಏನಪ್ಪ ಅಂದ್ರೆ ಕ್ಲೋಸ್ ಪಾರ್ಟ್ನರ್ ಆಗಿರೋದ್ರಿಂದ ನಾವು ಆ ದೇಶಗಳ ಸೇರಿ ಏನಪ್ಪ ಅಂದ್ರೆ ಒಂದು ಮೈನಿಂಗಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಕೂಡಿ ಹೂಡಿಕೆಯನ್ನ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡಿಯಾ ಒಂದಕ್ಕೆ ಆ ಕಾಸ್ಟ್ ಅನ್ನ ಬೇರ್ ಮಾಡೋಕ್ಕಾಗಲ್ಲ ಅಂದ್ರೆ ಈ ಕೂಡಿ ಹೂಡಿಕೆಯನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕಾಬಿಲ್ ಕೂಡ ಏನ್ ಮಾಡಬಹುದು ಅಂದ್ರೆ ಯಾರಾದ್ರೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ಫಾರ್ ಎಕ್ಸಾಂಪಲ್ ಅದಾನಿ ಇರಬಹುದು ಟಾಟಾಸ್ ಇರ್ಬೋದು ಅಂಬಾನಿ ಅವರು ಇರ್ಬೋದು ಇವ್ರೇನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂದ್ರೆ ಅದಕ್ಕೂ ಸಹ ಅಲಾವ್ ಅನ್ನ ಮಾಡಬೇಕು ಇದ್ರಿಂದ ಏನಾಗುತ್ತಂದ್ರೆ ನೋಡ್ರಿ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಮತ್ತೆ ಬೇರೆ ದೇಶದವರು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇಬ್ರು ಕೂಡಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ಕಮ್ಮಿ ಇರುತ್ತೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ ಬರೋದ್ರಿಂದ ಅಥವಾ ಹೂಡಿಕೆದಾರರು ಬರೋದ್ರಿಂದ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ನಾವೊಂದು ಒಂದು ಪಾರ್ಟ್ ಆಫ್ ಗೌರ್ಮೆಂಟ್ ಇದ್ವಿ ಆಫ್ ಗವರ್ಮೆಂಟ್ ಇದ್ವಿ ಜೊತೆಗೆ ನೋಡ್ರಿ ಸಪ್ಲೈ ಚೈನ್ ಎನ್ಶೋರ್ ಮಾಡೋದ್ರಲ್ಲಿ ನಾವು ಒಂದು ಅನ್ನೋ ಭಾಗವಹಿಸ್ಬೇಕೆ ಇರುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರೋದ್ರಿಂದ ಏನಪ್ಪಾ ಅಂದ್ರೆ ಬೇರೆ ಬೇರೆ ಜನನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬರ್ತಾರೆ ಹಾಗಾಗಿ ಇದನ್ನ ಯಾರು ನೋಡ್ಕೋಬೇಕಪ್ಪ ಅಂದ್ರೆ ನಾವು ಬೇರೆ ಜೊತೆ ಬೇರೆ ದೇಶದವ್ರ ಜೊತೆ ಹೂಡಿಕೆ ಮಾಡ್ಕೊಳದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ನಮ್ಮ ಫಾರಿನ್ ಮಿನಿಸ್ಟ್ರಿ ಏನಿರ್ತಾರಲ್ಲ ಅವ್ರು ಏನಪ್ಪಾ ಅಂದ್ರೆ ಬೇರೆ ದೇಶದವ್ರ ಜೊತೆ ಮಾತಾಡಿಕೊಂಡು ನಾವು ಈ ತರನಾಗ ಏನಪ್ಪಾ ಅಂದ್ರೆ ಒಂದು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಣ ಇದರಿಂದ ನಮ್ಗೆ ಏನಂದ್ರೆ ಸ್ಪೆಷಲಿ ನಿಮಗಷ್ಟೇ ಅಷ್ಟೇ ಅಲ್ಲದೆ ನಮಗೂ ಕೂಡ ಏನಪ್ಪಾ ಅಂದ್ರೆ ಎರಡೂ ದೇಶಗಳಿಗೆ ಏನಪ್ಪಾ ಅಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಈಗ ಒಂದು ಎಕ್ಸಾಂಪಲ್ ತಗೊಳದಾದ್ರೆ ನೋಡ್ರಿ ಕ್ವಾಡ್ ಕಂಟ್ರೀಸ್ ಏನಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯಾ ಆಸ್ಟ್ರೇಲಿಯಾ ಜಪಾನ್ ಮತ್ತೆ ಯು ಎಸ್ ಸೇರ್ಕೊಂಡು ಏನ್ ಕ್ವಾಡ್ ಮಾಡ್ಕೊಂಡಿದ್ರಲ್ಲ ಇವ್ರೇನಪ್ಪ ಅಂದ್ರೆ ಹಿಂಗೆ ಸ್ಟ್ರಾಟಜಿಕ್ ಆಗಿ ಏನಪ್ಪಾಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಫಿಫ್ತ್ ಸ್ಟೆಪ್ ಏಡ್ ಮಾಡ್ಬೋದಪ್ಪ ಅಂದ್ರೆ ಸೊ ನೋಡ್ರಿ ಈ ಐದನೇ ಹಂತದಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಈ ಡೊಮೆಸ್ಟಿಕಲ್ಲಿ ಅವೈಲೇಬಲ್ ಅವೈಲಬಲ್ ಇಂದ ಅಥವಾ ಈಗ ಸ್ಥಳೀಯವಾಗಿ ಸಿಗುವಂತ ಮೆಟೀರಿಯಲ್ಸ್ ಇಂದ ಯಾರು ಈ ಕ್ಲೀನ್ ಟೆಕ್ನಾಲಜೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ಉತ್ಪಾದನೆ ಮಾಡ್ತಾರಲ್ಲ ಅವರಿಗೆ ಹೆಚ್ಚು ನೀವು ಅವಕಾಶವನ್ನು ಕೊಡಬೇಕಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಸೋಡಿಯಂ ಅಯೋನ್ ಬ್ಯಾಟರಿ ಯೂಸ್ ಮಾಡ್ತೀನಿ ಅಂದ್ರೆ ನನಗೇನಪ್ಪ ಅಂದ್ರೆ ಹೆಚ್ಚು ಅವಕಾಶವನ್ನು ಕೊಡ್ಬೇಕು ಯಾಕಂದ್ರೆ ನನಗೆ ಸಪ್ಲೈ ಚೈನ್ ಏನಂದ್ರೆ ಚೆನ್ನಾಗಿರುತ್ತೆ ಜೊತೆಗೆ ನೋಡ್ರಿ ಸ್ಥಳೀಯವಾಗಿ ಉತ್ಪಾದನೆ ಮಾಡ್ತೀವಿ ಆಮೇಲೆ ಆ ಸೋಡಿಯಂ ಅಯಾನನ್ನು ಸ್ಥಳೀಯವಾಗಿ ಎಕ್ಸ್ಟ್ರಾಕ್ಟ್ ಅನ್ನ ಮಾಡೋದ್ರಿಂದ ಜಾಬ್ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಜಾಸ್ತಿ ಇರುತ್ತೆ ಆಮೇಲೆ ನಮಗೆ ಗ್ಲೋಬಲ್ ಈಗ ಫಾರ್ ಎಕ್ಸಾಂಪಲ್ ರಷ್ಯಾ ಉಕ್ರೇನ್ ವಾರ್ ಆಯ್ತಲ್ಲ ಆ ತರದ ಯಾವ್ದಾದ್ರು ಜಾಗತಿಕ ಸ್ಥಿತಿಗತಿ ಚೇಂಜ್ ಆದರೂ ನಮಗೆ ಯಾವುದೇ ಸಮಸ್ಯೆಗಳಾಗಲ್ಲ ಹಾಗಾಗಿ ಡೊಮೆಸ್ಟಿಕ್ ಆಗಿ ಯಾರು ಯೂಸ್ ಮಾಡ್ಕೋತಾರೆ ಅಥವಾ ಈ ರಾ ಮಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಯಾರು ಉತ್ಪಾದನೆ ಮಾಡ್ತಾರಲ್ಲ ಅವರಿಗೆ ಹೆಚ್ಚು ಏನ್ ಮಾಡ್ಬೇಕಂದ್ರೆ ನೀವು ಅವಕಾಶಗಳನ್ನು ಕೊಡಬೇಕು ಜೊತೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಇನ್ಸೆಂಟಿವ್ಸ್ ಕೊಡಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಸ್ಥಳೀಯವಾಗಿ ನಾವು ಮಟೀರಿಯಲ್ಸ್ ಯೂಸ್ ಮಾಡಬಹುದು ಜೊತೆಗೆ ನಮ್ಮ ಇಂಪೋರ್ಟ್ಸ್ ಬಿಲ್ ಅನ್ನು ಕಮ್ಮಿ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಲಾಸ್ಟ್ಲಿ ನೋಡ್ರಿ ಇನ್ನೊಂದು ಒಳ್ಳೆ ಅಡ್ವೈಸ್ ಅನ್ನ ಆ ಆತರ ಏನಪ್ಪಾ ಅಂದ್ರೆ ಅರ್ಬನ್ ಮೈನಿಂಗ್ ಅನ್ನ ಮಾಡ್ಬೇಕಂತ ಹೇಳಿದಾರೆ ಸೊ ನೋಡ್ರಿ ಅರ್ಬನ್ ಮೈನಿಂಗ್ ಅಂದ ತಕ್ಷಣ ಕನ್ಫ್ಯೂಷನ್ಸ್ ಆಗಬೇಡ್ರಿ ಈ ಅರ್ಬನ್ ಮೈನಿಂಗ್ ಅಂದ್ರೆ ಏನಪ್ಪಾಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ಹತ್ರ ಲ್ಯಾಪ್ಟಾಪ್ಸ್ ಇರುತ್ತೆ ಆಮೇಲೆ ಏನಪ್ಪ ಅಂದ್ರೆ ಫೋನ್ಸ್ ಇರುತ್ತೆ ಕಂಪ್ಯೂಟರ್ಸ್ ಇರುತ್ತೆ ಸೊ ಇನ್ನೊಂದಿಷ್ಟು ಏನಪ್ಪಾ ಅಂದ್ರೆ ಸ್ಮಾರ್ಟ್ ವಾಚ್ ಇರ್ಬೋದು ಈ ತರದ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ನಮ್ಮ ಹತ್ರ ಎಲೆಕ್ಟ್ರಾನಿಕ್ಸ್ ಮಟೀರಿಯಲ್ಸ್ ಇರುತ್ತೆ ಅಥವಾ ಎಲೆಕ್ಟ್ರಾನಿಕ್ಸ್ ಏನಪ್ಪ ಅಂದ್ರೆ ವಸ್ತುಗಳಿರುತ್ತೆ ಒಂದ್ಸರಿ ಹಾಳಾದ್ಮೇಲೆ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಗುಜ್ಜಿಗೆ ಹಾಕಿಬಿಡ್ತೀವಿ ಅಥವಾ ಇದನ್ನ ಎಸೆದು ಬಿಡ್ತೀವಿ ಇದರಿಂದ ಏನಪ್ಪ ಅಂದ್ರೆ ಈ ವೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಆತರ ಏನ್ ಹೇಳ್ತಿರತ್ತಂದ್ರೆ ಇನ್ ಕೇಸ್ ಲ್ಯಾಪ್ಟಾಪ್ ಹಾಳಾಯ್ತಂದ್ರೆ ಅದ್ರಲ್ಲಿರುವ ಚಿಪ್ಸ್ ಯೂಸ್ ಮಾಡ್ಕೊರಿ ಫೋನ್ ಯೂಸ್ ಆಯ್ತಂದ್ರೆ ಅದರಲ್ಲಿರುವ ಚಿಪ್ಸ್ ನ ಯೂಸ್ ಮಾಡ್ಕೊಳ್ರಿ ಕಂಪ್ಯೂಟರ್ ಹಾಳಾಯ್ತಂದ್ರೆ ಇದ್ರಲ್ಲಿ ಏನ್ ಸ್ಮಾಲ್ ಸ್ಮಾಲ್ ಪಾರ್ಟ್ಸ್ ಇರುತ್ತೆ ಅಥವಾ ಚಿಪ್ಸ್ ಇರುತ್ತಲ್ಲ ಅದನ್ನ ರೀಸೈಕಲ್ ಮಾಡ್ರಿ ಅಥವಾ ಯೂಸ್ ಮಾಡ್ಕೊರಿ ಇದರಿಂದ ಎರಡು ಪಾಯಿಂಟ್ ಇದೆ ಒಂದೇ ಏನಪ್ಪ ಅಂದರೆ ಈ ವೇಸ್ಟ್ ಜನರೇಷನ್ ಏನಿದೆ ಇದು ಕಮ್ಮಿ ಆಗುತ್ತೆ ಜೊತೆಗೆ ಏನಪ್ಪ ಅಂದರೆ ನಮಗೆ ಈ ರಾ ಮೆಟೀರಿಯಲ್ ಹುಡ್ಕೋವಂತ ಅವಶ್ಯಕತೆ ತುಂಬಾ ಕಮ್ಮಿ ಇರುತ್ತೆ ಯಾಕಂದ್ರೆ ನಮ್ಮ ಹತ್ರನೇ ಇರುವಂತ ಕಸದಿಂದ ನಾವೇನಪ್ಪ ಅಂದ್ರೆ ರಸ ತೆಗಿಬೇಕಾದ್ರೆ ನಾವ್ಯಾಕೆ ಇನ್ನೊಂದಿಷ್ಟು ರಾ ಮೆಟೀರಿಯಲ್ಸ್ಗೆ ಹುಡ್ಕಾಡಬೇಕು ಹಾಗಾಗಿ ಈ ಡುವೆಲ್ ಬೆನಿಫಿಟ್ ಏನಿದೆಯಲ್ಲ ಹಾಗಾಗಿ ನೀವೇನಪ್ಪ ಅಂದರೆ ಅರ್ಬನ್ ಮೈನಿಂಗ್ ಜಾಸ್ತಿ ಅವಕಾಶವನ್ನ ಕೊಡ್ರಿ ಅಂದ್ರೆ ಅರ್ಬನ್ ಮೈನಿಂಗ್ ಅಂದ್ರೆ ಏನಪ್ಪ ಅಂದರೆ ಈ ಲ್ಯಾಪ್ಟಾಪ್ ಫೋನ್ಸ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಇಂದ ನಾವೇನ ಹಾಳ ತಕ್ಷಣ ಕಸ ಕೆಸಿತೀವಲ್ಲ ಅದನ್ನ ಹಾಳು ಮಾಡಿದ್ರೆ ಏನಪ್ಪ ಅಂದ್ರೆ ಅದರಲ್ಲಿರುವಂತ ಕೆಲವೊಂದಿಷ್ಟು ಚೀಪ್ಸ್ ಇರಬಹುದು ಅಥವಾ ಅನ್ಯ ಚೆನ್ನಾಗಿರುವಂತ ಮೆಟೀರಿಯಲ್ಸ್ ಅನ್ನ ನಾವ್ ಅಂದ್ರೆ ಮತ್ತೆ ರೀಸೈಕಲ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು ಅಥವಾ ಪುನರ್ ಬಳಕೆ ಮಾಡೋದಕ್ಕೆ ಯೂಸ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಸೊ ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ಎನರ್ಜಿ ಸೆಕ್ಯೂರಿಟಿ ಸಿಗುತ್ತೆ ಅಥವಾ ಈ ಬೇರೆ ಬೇರೆ ಎನರ್ಜಿ ಸೆಕ್ಟರ್ಸ್ ಏನಿದೆ ಬೇರೆ ಬೇರೆ ಇಂಧನಗಳ ಕೊರತೆ ಏನಿದೆ ಅದು ಕಮ್ಮಿ ಆಗುತ್ತೆ ನಮಗೆ ಇಂಧನ ಭದ್ರತೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು